ನಮಸ್ಕಾರ ವೀಕ್ಷಕರೆ, ದೈಜಿ ವರ್ಡ್ ಕಾಂತಿಪ್ಪು ಎಲ್ಲಾ ವೀಕ್ಷಕರಿಗೆ ಹಾಯ್ ಮಾತಾಡೋರಲ್ಲೇ. ಇದು ಕುಂದಾಪುರ ಭಾಷಂಗಿಪ್ಪು ಖುಷಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿ ಬುಧವಾರ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ನಿಮ್ಮ ನೆಚ್ಚಿನ ದೈಜಿ ವರ್ಡ್ ಚಾನಲ್ ಎಂಬ ಕಾರ್ಯಕ್ರಮವೇ ಹಾಯ್ ಮಾತಾಡೋರಲ್ಲೇ. ನಮ್ಮ ಕುಂದಾಪುರ ಬದಿಯಂಗೆ ಇಪ್ಪು ಅಂತಹ ಒಂದು ಸುಮಾರು ಜನ ಪ್ರತಿಭೆಗಳನ್ನು ನಾವು ನಿಮಗೆ ಪರಿಚಯ ಮಾಡ್ತಾ ಇತ್ತು. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಂಗೆ ಒಬ್ಬರು ವಿಶೇಷ ಅತಿಥಿ ಇದ್ರು. ಇವ್ರ ಬಗ್ಗೆ ನಾನು ಜಾಸ್ತಿ ಇಂಟ್ರೊಡಕ್ಷನ್ ಕೊಡೋಕೆ ಬೇಡ ಅಂತೇಳಿ ಅನ್ಸ್ಕಂತೆ. ಯಾಕೆಂದ್ರೆ ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು, ನರೇಂದ್ರ ಎಸ್ ಗೊಂಗೊಳ್ಳಿ ಅಂತೇಳಿ ಹೇಳಿದ್ರೆ ಎಲ್ಲರಿಗೂ ತಟ್ಟದೆ ಒಪ್ಪುವುದು ಇವರ ಒಂದು ಬರವಣಿಗೆ. ಸೊ ಅತ್ಯುತ್ತಮ ಒಂದು ಬರಹಗಾರರಾಗಿ ಇವರು ಗುರುತಿಸಿಕೊಂಡಿದ್ದಾರೆ. ಸೊ ವತ್ತಿಯಲ್ಲಿ ಇವರು ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಅದರ ಜೊತೆಗೆ ಬರಹಗಾರರಾಗಿ, ಹಾಗೆ ಸ್ಯಾಕ್ಸೋಫೋನ್ ವಾದಕರಾಗಿ, ಮತ್ತು ಕೆಲವೊಂದು ಕಾರ್ಯಕ್ರಮ ನಿರೂಪಣೆ, ನಾಟಕ ರಚನೆ, ತುಂಬ ಒಂದು ವಿವಿಧ ಕ್ಷೇತ್ರದಲ್ಲೇ ಇವರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ರು. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿರೋ ಮೊದಲದಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಮನ್ನ ಕಾರ್ಯಕ್ರಮಕ್ಕೆ ಕರೆದಿದ್ದ ನಮಗಂತೂ ತುಂಬ ಖುಷಿ ಆಯ್ತು. ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ಸರ್? ನನಗೆ ಭಾಳ ಭಾಳ ಖುಷಿ ಇದೆ, ಯಾಕಂದರೆ ಫಾರ್ ದಿ ಫಸ್ಟ್ ಟೈಮ್, ಐ ಮೀನ್ ಪ್ರಥಮ ಬಾರಿಗೆ ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಒಂದು ಸ್ಟುಡಿಯೋದಲ್ಲಿ ಬಂದು. ಭಾಳ ಹಿಂದಷ್ಟು ಒಂದಷ್ಟು ಅವಕಾಶ ಎಲ್ಲ ಕೊಟ್ಟಿರೋ, ಆದರೂ ನಾನೇ ಎಲ್ಲೋ ಬೇರೆ ಬೇರೆ ಕಾರಣಕ್ಕೋಸ್ಕರ ರಿಜೆಕ್ಟ್ ಮಾಡಿದ್ದಿದೆ. ಆದರೆ ಡೈಜಿ ವರ್ಲ್ಡರ್ ಕರೆದಾಗಳಿಗೆ ಒಂದು ರಿಜೆಕ್ಟ್ ಮಾಡೋಕೆ ಮನಸ್ಸಾ ಇಲ್ಲ, ಹಾಗಾಗಿ ಒಂದು ಇರಲಿ, ಒಂದು ಸಲ ಕಾಂಬೋ, ಇದು ಒಂದು ಟ್ರೈ ಮಾಡುವ, ಟಿ ವಿಗೆ ಬಂದರೆ ಒಂದಷ್ಟು ಜನರಿಗೆ ಮತ್ತಷ್ಟು ಜನರಿಗೆ ರೀಚ್ ಅಪ್ ಆಗುತ್ತೆ, ಒಂದು ಡೈಜಿ ವರ್ಲ್ಡ್ ಹೆಸರು ಇಪ್ಪು ಚಾನಲ್, ಹಾಗಾಗಿ ಒಂದು ಖುಷಿಯಿಂದ ಒಪ್ಕೊಂಡು ಬಂದದ್ದು. ಓಕೆ ಸರ್, ಈಗ ನೀವು ಲೆಕ್ಚರರ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ರಿ, ಅದು ನಿಮ್ಮ ಮನೆ ಹತ್ರನೇ ಅಂದ್ರೆ ನಿಮ್ಮ ಊರ ಹತ್ರ ಗಂಗೊಳ್ಳಿಯಲ್ಲಿ. ಸೊ ಎಷ್ಟು ವರ್ಷದಿಂದ ಅಂದ್ರೆ ಕಳೆದ ಹತ್ತು ವರ್ಷದಿಂದ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರಿ ಸರ್? ಓಕೆ, ನಿಮ್ಮ ಒಂದು ನೀವೀಗ ಒಂದು ಲೆಕ್ಚರಿಂಗ್ ಫೀಲ್ಡ್ಗೆ ಬರೋಕ್ಕಿಂತ ಮುಂಚೆನೆ ನೀವು ಬೇರೆ ಬೇರೆ ಕೆಲಸಗಳನ್ನ ಮಾಡಿದ್ರು ನಾನು ಕೇಳ್ಪಟ್ಟೆ, ಅದೊಂದು ಸ್ವಲ್ಪ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಇತ್ತು ಸರ್, ಅದ್ರ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಳ್ಳಕ್ಕ? ಯಾ, ಇಂಟ್ರೆಸ್ಟಿಂಗ್ ಒಂದು, ಫಸ್ಟ್ ಆಫ್ ಆಲ್ ಒಂದು ಸಣ್ಣ ವಿಷಯಕ್ಕೆ ಒಂದು ಕ್ಷಮೆ ಕೇಳ್ಕೊಂಡೆ ನಾನು ಮಾತಾಡೋ ಶುರು ಮಾಡ್ತೆ. ಯೂಶ್ವಲಿ ಎಂತ ಅಂದರೆ ನನಗೆ ಕುಂದಾಪುರದಾಗೆ ಹುಟ್ಟಿ ಬೆಳೆದಾನು, ಕುಂದಾಪುರ ನಾನು ಕುಂದಾಪುರದವನಂತ ಹೇಳೋಕ್ಕೆ ಯಾವತ್ತಿಗೂ ಹೆಮ್ಮೆ ಇರುತ್ತೆ. ಆದರೆ ಕುಂದಾಪುರ ಕನ್ನಡ ಅನ್ನೋದು ಅಷ್ಟು ಸುಲಭದಾಗೆ ನನ್ನ ಬಾಯಿಗೆ ಸ್ವಲ್ಪ ಆಟೋಮೆಟಿಕ್ ಬರೋದಿಲ್ಲ, ಯಾಕೆಂದರೆ ಸ್ವಲ್ಪ ಉಪನ್ಯಾಸಕ ವೃತ್ತಿ ಮತ್ತು ಸ್ವಲ್ಪ ಓದೋದು ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ, ಹಾಗಾಗಿ ಸ್ವಲ್ಪ ಶುದ್ಧ ಕನ್ನಡವೇ ಜಾಸ್ತಿ ಬರ್ಬೋದಾ ಗೊತ್ತಿಲ್ಲ, ಎಲ್ಲ ಮಿಕ್ಸ್ ಮಾಡಿ ಮಾತಾಡೋಕೆ ಟ್ರೈ ಮಾಡ್ತೆ, ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಡಿ. ಎಸ್, ವಿಷಯ ಅಂದರೆ ನಾನು ಬಿ ಕಾಮ್ ಆದ ಕೂಡಲೇ ಎಂಥರೂ ಕೆಲಸ ಮಾಡ್ಕಲ್ಲ ಅಂತ ಅನಿವಾರ್ಯತೆ ಇತ್ತು, ಕೆಲಸದ ಅನಿವಾರ್ಯತೆ ಇತ್ತು. ಏನಾದ್ರು ಮಾಡಬೇಕು, ಒಂದು ಕಂಪ್ನಿ ಜಾಬೋ ಎಂಥದ್ದು ಜಾಬ್ ಅಂತ ಯಾವುದ್ರೂ ಒಂದು ಗೈಡೆನ್ಸ್ ಕೊಡೋರು ಯಾರೂ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾವು ಯಾರ ಜೊತೆ ಅಷ್ಟು ಮಿಂಗಲ್ ಆಗ್ತಾ ಇರಲಿಲ್ಲ, ಅದು ನಮ್ಮ ಡ್ರಾಬ್ಯಾಕ್ ಆಗಲಿಕ್ಕೆ. ಸೊ ನಾವೆಂತ ಮಾಡ್ತು, ಸೀದಾ ಹೋಗಿ ಪೆಟ್ರೋಲ್ ಬಂಕಾಗೆ ಒಂದು ಜಾಬ್ ಖಾಲಿ ಇತ್ತು ಅಂದಲೇ ಪೆಟ್ರೋಲ್ ಬಂಕಾಗೆ ಪೆಟ್ರೋಲ್ ಬಿಡೋಕೆ ಹೋದ. ಪೆಟ್ರೋಲ್ ಬಿಡೋಕೆ ಹೋದಾಗಳಿಕ್ಕೆ ಅಲ್ಲಿ ಒಂದು ಸ್ವಲ್ಪ ಟೈಮ್ ಅಲ್ಲಿ ವರ್ಕ್ ಮಾಡಿದೆ. ಆಮೇಲೆ ನಮ್ಮದೇ ಒಂದು ಕ್ಲಾಸ್ಮೇಟು ಅವಳ ಗಂಡನ ಜೊತೆ ಬಂದಳು, ಒಂದು ದಿವಸ ಕರೆದು ಸೈಡಿಗೆ ಕರೆದು ಹೇಳಿದ್ದು, ನರೇಂದ್ರ ನಿಂಗೆ ಎಂಥ ತಲೆ ಹಾಳಾಗಿದೆ ಮರ, ಇಷ್ಟೆಲ್ಲ ಓದ್ಕೊಂಡೆ ನೀನು ಈ ಹೋಗಿ ಹೋಗಿ ಈ ಫೀಲ್ಡಿಗೆ ಬಂದಿದೆಯಲ್ಲ, ನಿಂಗೆ ಬೇರೆ ಎಲ್ಲ ಹೋಗೋ ಕೆಲಸ ಇಲ್ಲ ಅಂತ. ಒಂಥರ ಅವಮಾನ ಅಂತ ಅನ್ನಿಸ್ತು, ಒಂಥರ ಇನ್ಸ್ಪಿರೇಷನ್ ಅನ್ನಿಸ್ತು, ಅವಳ ಇಂಟೆನ್ಷನ್ ಒಳ್ಳೆ ಇತ್ತು, ಹಾಗಾಗಿ ಇದು ಬೇಡ ಬೇರೆ ಜಾಬು ಹುಡುಕ್ಬೇಕಂತೆಲ್ಲ ಅಂದ್ಕೊಂಡೆ. ಸರಿ, ಬೆಂಗಳೂರಿಗೆ ಹೋಗೋದು ಅಲ್ಲಿ ಡಿಸೈಡ್ ಆಯಿತು. ಸೊ ನನ್ನ ಫ್ರೆಂಡ್ ಒಬ್ಬನ ಹತ್ರ ಹೇಳಿದೆ, ಮರೆ ಬೆಂಗಳೂರಿಗೆ ಬತ್ತೆ ಮರೆ, ಇಲ್ಲೆಲ್ಲ ಬೇಡ ಮರೆ ಅಂತ ಹೇಳಿದೆ. ಅಲ್ಲಿ ಕೂಡ ಒನ್ಸ್ ಅಗೇನ್ ಗೈಡೆನ್ಸ್ ಪ್ರಾಬ್ಲಮ್ ಆಯಿತು, ನೀನು ನಾವೊಂದು ಹೋಟ್ಲಿಗೆ ತೊಗೊಂಡೋಗಿ ಸೇರಿಸ್ತೆ, ಆಮೇಲೆ ನಿನ್ನ ಕೆಲಸ ನೀನು ಹುಡ್ಕೊಂಡ್ಕಂದಲ್ಲಿ ಅವ್ನು ಹೇಳ್ದ. ಆಯಿತು ಸರಿ ಅಂತೇಳಿ ನಾವು ಹುಡ್ಕಂತ ಅಂದಲೇ ಒಂದು ಜಾಬ್ ಬಗ್ಗೆ ನಾವು ಹೋಯಿ ಬೆಂಗಳೂರಿಗೆ ಸೇರ್ಕಂತ. ಅಲ್ಲಿ ಹೋಯಿ ಸೀದಾ ಹೋದ್ದು ಹೋಟ್ಲ್ ಫೀಲ್ಡಾಗೆ. ಅಲ್ಲಿ ಪ್ರಾಬ್ಲಮ್ ಎಂತ ಅಂದರೆ ಹೋಟ್ಲ್ ಮಕ್ಕಳೆಲ್ಲ ಸ್ವಲ್ಪ ಓದೋದು ಕಡಿಮೆ. ಅಲ್ಲಿ ಬಿ ಕಾಮ್ ಮಾಡ್ಕೊ ಬಂದಿದ್ದೆ ಅಂದರೆ ನಾನೇ ಒಂಥರ ರಾಜನ್ ಥರ, ಅವರಿಗೆಲ್ಲ ಬಿ ಕಾಮ್ ಆಯ್ತಾ ನಿಮ್ಮದು, ಏ ಹೌದಾ ಮರೆಯ, ಮತ್ತು ಸ್ವಲ್ಪ ಚಂದ ಮಾತಾಡ್ತಾನಲ್ಲಿ ಪ್ಲಸ್ ಪಾಯಿಂಟ್ ಅದು. ಸೊ ಬಿ ಕಾಮ್ ಆಯ್ತಾ ಹೌದಾ ಅಂತಲ್ಲಿ ಎಲ್ಲ ಭಾರಿ ಖುಷಿಗೆ ಅವರು ನನ್ನನ್ನೇ ರಾಜನ್ ಥರ ಟ್ರೀಟ್ ಮಾಡೋ ಶುರು ಮಾಡ್ರು. ಹಳೆಯರಿಗೂ ನರೇಂದ್ರಣ್ಣ, ಎಳೆಯರಿಗೂ ನರೇಂದ್ರಣ್ಣ, ಒಟ್ಟಾರೆ ನರೇಂದ್ರಣ್ಣ ಅನ್ನೋದು ಒಂದು ದೊಡ್ಡ ಸಾಮ್ರಾಜ್ಯ ಅಂತ ನಮ್ಮ ಮನಸ್ಸಿಗೆ. ಹಾಗಾಗಿ ಓ ಇಲ್ಲಿ ಲೈಕ್ ಇತ್ತಲ್ಲ, ಸಿಗೋದು ಸಂಬಳ ನಾಲ್ಕು ಪೌಣಿ ಆದರೂ ಇಲ್ಲಿ ಲೈಕ್ ಇತ್ತಲ್ಲ ಅಂತ ನಾನು ಬೇರೆ ಕೆಲಸ ಬಂದದ್ದಿದ್ದರೂ ಕೂಡ ಅಪರ್ಚುನಿಟಿ ಇದ್ದದ್ದು ಕೂಡ ಕೆಲವೊಮ್ಮೆ ಹಂಗಿಗೆ ಬಿಡೋದು ಅಂತರು. ಇದೆಲ್ಲ ಬೇಡ ಇತ್ತು, ಇವರಿಗೆ ಎಂತ ಆತ್ತೇನೋ, ನಾನು ಕೆಲಸ ಬಿಟ್ಟು ಅವ್ರು ಇವ್ರಿಗೆ ಏನಾಯ್ತು ಬೇಜಾರಾಗ್ತ ಅಂತೆಲ್ಲ ಹಂಗಿಗೆಲ್ಲ ಬಿದ್ದುಕೊಂಡು ಬಂದ ಅಪರ್ಚುನಿಟಿ ತುಳ್ಕೊಂಡು ಸುಮಾರು ಒಂದು 4-5 ವರ್ಷ ಹೋಟ್ಲನ್ನು ಬೇರೆ ಬೇರೆ ಫೀಲ್ಡಲ್ಲಿ ವರ್ಕ್ ಮಾಡಿದೆ. ಬಟ್ ಖುಷಿ ಇತ್ತು, ಯಾಕೆಂದರೆ ಹೋಟ್ಲ್ ಫೀಲ್ಡಾಗೆ ನೆಗ್ಲೆಕ್ಟ್ ಮಾಡುವಂಥದ್ದಿಲ್ಲ, ಯಾಕೆಂದರೆ ಹೋಟೆಲ್ ಫೀಲ್ಡು ನನ್ನ ಜೀವನದಲ್ಲಿ ಭಾಳ ಕಲಸಿ ಕೊಟ್ಟಿತ್ತು, ಮತ್ತು ಹೋಟೆಲ್ ಫೀಲ್ಡ್ ಅನ್ನೋದು ಇವತ್ತಿನ ಅನಿವಾರ್ಯತೆ ಕೂಡ, ಎಲ್ಲರಿಗೂ ಬೇಕು ಕೂಡ. ಹಾಗಾಗಿ ಅಲ್ಲಿ ನನಗೆ ತುಂಬ ಜೀವನಕ್ಕೆ ಬೇಕಾಗುವ ಪಾಠ ಎಲ್ಲ ಸುಮಾರು ಕಲಿತೆ. ಸೊ ಅದೊಂದು ಭಾಳ ಖುಷಿ ಇತ್ತು ನನಗೆ. ಆಮೇಲೆ ಯಾಕೋ ಒಂಥರ ಅಲ್ಲಿಂದ ಬೇಡ ಮತ್ತು ಬೇರೆ ಫೀಲ್ಡ್ ನೋಡುವ, ಇದು ಸರಿ ಆಗೋದಿಲ್ಲ ಅಂತ ಅನ್ನಿಸ್ತು. ಸೀದಾ ರಿಲಯನ್ಸ್ ಲೈಫ್ ಇನ್ಶೂರೆನ್ಸ್ ಅಂತ ನಮ್ಮ ಪ್ರಕಾಶ್ ಲೋಬೋ ಅಂತ ಇದ್ದಾರೆ, ಅವರು ಇಲ್ಲಿ ಬಾ ಮರೆ ಅಂತ ಹೇಳಿದರು. ಅವರು ಅಲ್ಲಿ ಬಂದಾಗ ಹಾಂ, ರಿಲಯನ್ಸ್ ಲೈಫ್ ಇನ್ಶೂರೆನ್ಸ್ ಫೀಲ್ಡಲ್ಲೂ ಸ್ವಲ್ಪ ಟೈಮ್ CSI ವರ್ಕ್ ಮಾಡಿದೆ, ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಂತ.
ಅಲ್ಲಿ ಒಂದು 6 ತಿಂಗಳು ವರ್ಕ್ ಮಾಡಿದ ನಂತರ ಕಾರಣಾಂತರಗಳಿಂದ ನಾನು ಮಧ್ಯದಲ್ಲಿ ಈ ಮಧ್ಯ ಏನಾದರೂ ಓದಬೇಕು ಅಂತ ಅನ್ನಿಸ್ತು. ಸೊ ಎಂ ಕಾಮ್ ಮಾಡು ಅಂತ ಅಂದ್ಕೊಂಡು ಕೆ ಎಸ್ ಓಯಲ್ಲಿ ಎಂ ಕಾಮ್ ಮಾಡಿದೆ. ಸೊ ಎಂ ಕಾಮ್ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ಒಂದು ಟ್ರೈ ಮಾಡುವ ಅಂತ ಬಂಡಕರ್ಸಲ್ಲಿ ಪೇಪರಲ್ಲಿ ನೋಡಿದೆ ಲೆಕ್ಚರರ್ ಬೇಕಾಗಿದ್ದಾರೆ ಅಂತ. ಸೊ ಒಂದು ಟ್ರೈ ಮಾಡುವ ಅಂತ ಲೆಕ್ಚರಿಂಗ್ ಫೀಲ್ಡಿಗೆ ಒಂದು ಅಪ್ಲೈ ಮಾಡಿದೆ. ಅಲ್ಲಿ ನನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಸ್ವಲ್ಪ ನಮ್ಮ ಆಟೋಟೋಪ ಎಲ್ಲ ಇದ್ದಿತ್ತು, ಹಾಗಾಗಿ ಅದನ್ನು ನೋಡಿಬಿಟ್ಟು ನಿಮಗೆ ಕೊಡೋಣ ಒಂದು ಅವಕಾಶ ಅಂತ ಚಂದ್ರಶೇಖರ್ ದೋಮ ಎಲ್ಲ ಇದ್ದಿದ್ರು ಆವಾಗ. ಸೊ ಅವರು ಒಂದು ಆಪ್ಷನ್ ಅಂತ ಕೊಟ್ಟರು. ಸೊ ಅಲ್ಲಿ ಒಂದು 1.5 ವರ್ಷ ಹತ್ರ ಕೆಲಸ ಮಾಡಿದೆ. ಆಮೇಲೆ ಸೀದಾ ನಮ್ಮ ಊರಲ್ಲಿ ಒಂದು ಜಾಬ್ ಇರೋದಂತ ಗೊತ್ತಾಯಿತು. ಅಲ್ಲಿ ಶಾಲೆಟ್ ಮಿಸ್ ಅಂತ ಇದ್ದಾರೆ ಇವತ್ತಿಗೂ, ಇಂಗ್ಲೀಷ್ ಲೆಕ್ಚರರ್. ಅವರು ನಮಗೆ ಇಲ್ಲಿ ಬನ್ನಿ, ಒಳ್ಳೆ ಆಪರ್ಚುನಿಟಿ ಇದೆ ಅಂತ ಹೇಳಿದರು. ಸೊ ಮತ್ತು ಊರ ಮನೆಯಲ್ಲ ಹೆಂಗು ಖುಷಿ ಆಯ್ತು ಅನ್ನೋ ಒಂದು ಕಾರಣಕ್ಕೆ ನಾನು ಇಲ್ಲಿ ಬಂದು ಸೇರಿದೆ. ಸೊ ಓವರಾಲ್ ಆಗಿ ಅವತ್ತು ಪೆಟ್ರೋಲ್ ಬಂಕಿಂದ ಬೇರೆ ಬೇರೆ ರೂಟೆಲ್ಲ ಏನೇ ಪಡ್ಕೊಂಡ್ರು ಕೂಡ ಯಾವುದ್ರ ಬಗ್ಗೆನೂ ಬೇಜಾರಿಲ್ಲ, ಯಾಕೆಂದರೆ ಲೈಫ್ ಏನು ಅಂತ ಭಾಳ ಕಲಿಸ್ಕೊಟ್ಟಿದೆ. ಇವತ್ತು ಏನೇ ಕಾನ್ಫಿಡೆನ್ಸ್ ಆಗಿ ಎಷ್ಟು ದೊಡ್ಡ ಜನರ ಎದುರು ನಿಂತು ಮಾತಾಡ್ತೀನಿ ಅಂತ ಧೈರ್ಯ ಎಲ್ಲ ಕಲಿಸಿಕೊಟ್ಟಿದ್ದು ಆ ಥರದ ಲೈಫೆ. ಯಾವ ಮಕ್ಕಳು ಆ ಥರದ ಲೈಫೆಲ್ಲ ಲೀಡ್ ಮಾಡ್ಕೊಂಡು ಬರ್ತಾರೆ ಅವರು ಖಂಡಿತ ಯಾರೆದ್ರು ಬೇಕಾದ್ರೆ ನಿಂತ್ಕೊಂಡು ಮಾತಾಡ್ತಾರೆ ಅಂತ ಹೇಳಬಲ್ಲೆ. ಮತ್ತು ನಮ್ಮ ಬಾಲ್ಯ ಕೂಡ ಹಾಗೆ ಇತ್ತು. ನಾವು ಕಂಟಿನ್ಯೂ ಮಾಡ್ಲಕ್ಕ ಕಂಟಿನ್ಯೂ ಮಾಡಿ ಸರ್, ಎಷ್ಟಾದರೂ ಲೆಕ್ಚರರು ಕ್ಲಾಸಲ್ಲಿ ಮಾತಾಡಿ 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 ಅಭ್ಯಾಸ ಅಲ್ಲ. ಆ್ಯಕ್ಚುಲಿ ಬಾಲ್ಯ ಅಂತಂದರೆ ಸುಮಾರು ಜನ ಹೇಳ್ತಾರೆ ಬಡತನ ಹಾಗೆ ಹಿಂಗೆ. ಸೊ ನಾವು ಬಡತನದಲ್ಲೇ ಬೆಳೆದವರು, ಬಟ್ ಬೇಜಾರಿಲ್ಲ. ಎಷ್ಟು ಹರಿದೋದ ಅಂಗಿ ಚಡ್ಡಿ ಹಾಕೊಂಡೇ ನಾವು ಬೆಳೆದರೂ ಕೂಡ ಅದಕ್ಕಿಂತ 100 ಪಟ್ಟು ಜಾಸ್ತಿ ಖುಷಿ ಇದ್ದಿತ್ತು. ತುಂಬಿದ ಕುಟುಂಬ ಅಂದರೆ ಅಪ್ಪ ಅಮ್ಮ ನಾವು 4 ಜನ ಮಕ್ಕಳು, ಭಾಳ ಖುಷಿ ಇತ್ತು. ನಾವು ಹರಿದೋದ ಅಂಗಿ ಹಾಕೊಂಡಿದ್ದೆ, ಹರಿದೋದ ಚಡ್ಡಿ ಹಾಕೊಂಡಿದ್ದೆ, ಆ ಬಗ್ಗೆ ಯಾವತ್ತಿಗೂ ಬೇಜಾರಿರಲಿಲ್ಲ. ನಾವು ಸುತ್ತಮುತ್ತಲಿನ ಯಾರು ಏನು ಮಾಡ್ತಾನೆ ಅನ್ನೋದು ನಾವು ಯಾವತ್ತೂ ಕಂಪೇರ್ ಮಾಡಿದವರಲ್ಲ. ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಕಂಡುಕೊಂಡಿದ್ರು. ಇವತ್ತಿಗೂ ನನಗೆ ಬೇಜಾರಾಗೋದು ಒಂದಿದೆ, ಅಮ್ಮ ನಮಗೆಲ್ಲ ಹೊಟ್ಟೆ ತುಂಬ ಊಟ ಹಾಕಿ ಮಲಗಿಸಿರೋರು. ಒಂದು ರಾತ್ರಿ ಹಾಗೆ ಅಕಸ್ಮಾತ್ ಎದ್ದೆ ನಾನು. ಎದ್ದಾಗ ಅಮ್ಮ ಏನು ಮಾಡಿದ್ದಾರೆ, ಅಮ್ಮ ನಮಗೆಲ್ಲ ಊಟ ಹಾಕಿ ಚರ್ಗಿ ಖಾಲಿಯಾಗಿದೆ, ನಮಗೆಲ್ಲ ಊಟ ಹಾಕಿ ಅಮ್ಮ ಪಾಪ ಹೊಟ್ಟೆ ಹಸ್ದಿರಬೇಕು, ಹಸ್ದಿರಬೇಕಲ್ಲ ಹಸ್ದಿದೆ. ಸೊ ಅಕ್ಕಿ ಎಲ್ಲ ಮಾಡಿಕೊಂಡು ಅಕ್ಕಿಯನ್ನು ಹುರಿತಾರೆ, ಹುರಿದ್ಬಿಟ್ಟು ಅದನ್ನು ಕುಟ್ಟಿ ಒಂಚೂರು ಶುಗರ್ ಏನು ಹಾಕಿ ಅದು ಪುಡಿ ಮಾಡ್ಕೊಂಡು ಹಾಂ ಬೆಲ್ಲ ಹಾಕಿ ಇದು ಮಾಡಿ ತಿಂತಾ ಇದ್ರು. ಆ ಅಪರಾತ್ರಿಯಲ್ಲಿ ಕೂಡ ನಾನು ಎದ್ದುಕೊಂಡು ಅಮ್ಮ ಎಂತ ತಿಂತಿದ್ದೆ ನೀನು ಅಂತ ಅಮ್ಮ ಹೇಳಿದ್ರು, ಇದು ತಿಂತಿದ್ದೆ ಅಂತ. ಪಾಪ ಅವರಿಗೋಸ್ಕರ ಮಾಡ್ಕೊಂಡೆ, ಅದನ್ನು ಕೈ ಹಾಕಿ ತಿಂದೆ. ಅದ್ರ ಬಗ್ಗೆ ಇವತ್ತಿಗೂ ನನಗೆ ಸಿಕ್ಕಾಪಟ್ಟೆ ಬೇಜಾರಿತ್ತು, ಪಾಪ ಅಮ್ಮ ಎಷ್ಟು ಹೊಟ್ಟೆ ಹಸಿದುಕೊಂಡು ತಿಂತಾ ಇದ್ರೆ ಅನ್ನೋ, ನಾನು ಅಂಥದ್ದನ್ನು ಇದು ಮಾಡಿದೆ ಅಲ್ಲ ಅಂತ. ಸೊ ಅದ್ರ ನಂತರ ನಾವು ಅಂಥದ್ದೆಲ್ಲ ಮಾಡಿದ ನೆನಪಿಲ್ಲ, ಬಟ್ ಅದ್ರ ಬಗ್ಗೆ ಇವತ್ತಿಗೂ ಎಲ್ಲೋ ಒಂದು ಕಡೆ ಆಗ ಮಕ್ಕಳಾಟಿಗೆ ನಾವು ಆವಾಗ ಸಣ್ಣವರು ಅದೆಲ್ಲ ಗೊತ್ತಾಗೋದಿಲ್ಲ. ಮೇ ಬಿ ತುಂಬ ಸಣ್ಣವನು ಮೇಡಮ್, 4-5 ವರ್ಷಕ್ಕೆ ಎಲ್ಲ ಆ ಥರ, ಐ ಮೀನ್ 4-5ನೇ ಕ್ಲಾಸಲ್ಲಿ ಇರುವಾಗ ಆ ಥರ ಎಲ್ಲ ಮಾಡಿದ್ದು ಎಲ್ಲೋ ಅದೆಲ್ಲ ಲೈಫಲ್ಲಿ. ಸೊ ತಪ್ಪು ಮಾಡಿಬಿಟ್ಟೆ ಅಂತೆಲ್ಲ ಅನಿಸೋದಿರುತ್ತೆ, ಇಟ್ಸ್ ಅ ಕಾಮನ್ ಥಿಂಗ್. ಬಟ್ ಅಲ್ಟಿಮೇಟ್ಲಿ ಅಪ್ಪ ಅಮ್ಮ ಎಲ್ಲ ನಮಗೆ ಭಾಳ ಚೆನ್ನಾಗಿ ಲೈಫ್ ಲೆಸನನ್ನು ಕಲಿಸಿದ್ದಾರೆ. ಎಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದಿರ್ಬೋದು, ಧೈರ್ಯ ಇರ್ಬೋದು. ಅಂದರೆ ಈಗ ಭೂತ ಪ್ರೇತ ಅಂತೆಲ್ಲ ನಮ್ಗೆ ಹೆದರಿಸೋದೇ ಇಲ್ಲ, ಎಸ್ಪೆಷಲಿ ನಮ್ಮಪ್ಪಯ್ಯ. ಭೂತ ಗೀತ ಎಂಥದ್ದು ಇಲ್ಲ, ನೀವು ಬಿಂದಾಸಾಗಿ ಹೋಗಿ ಲೈಫ್ ನೀವು ಇದು ಮಾಡ್ದಂಗೆ. ಅಪ್ಪನಿಗೆ ನನ್ನ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಕೂಡ, ಮತ್ತು ಕೇಳೋದೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ನಾವು ಅದಕ್ಕಿಂತ ತುಂಬ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಅಲ್ಲ, ನಾವು ಅಂದರೆ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾನೂ ಇರಲಿಲ್ಲ. ನಮಗೇನು ಮಾಮೂಲಿ ಏನು ಬೇಕು ಅಷ್ಟೇ, ಊಟ ತಿಂಡಿ ಅಷ್ಟೇ, ಅಷ್ಟರೊಳಗೆ ಲೈಫ್ ಮುಗ್ದಿರೋದು. ವಿ ಆರ್ ಹ್ಯಾಪಿ ವಿತ್ ದ್ಯಾಟ್. ಸೊ ಹಂಗಿತ್ತು ಲೈಫು, ಖುಷಿ ಇದೆ. ಅದರ ಜೊತೆಯಲ್ಲಿ ನಾವು ಕೂಡ ಸಣ್ಣದ್ರಿಂದಲೇ ಕೆಲಸ ಮಾಡಲಿಕ್ಕೆ ಆ ಮ್ಯಾಂಗ್ನೀಸ್ ಕಲ್ಲು ಹೊರೋದಂತ ಇದೆ, ಸಣ್ಣ ಪುಟ್ಟ ಕಲ್ಲೆಲ್ಲ ಹೊರತಿದ್ರೆ 10 ರೂಪಾಯಿ ಎಲ್ಲ ಕೊಡ್ತಾಯಿದ್ರು. ಆಮೇಲೆ ಈ ಗೋಲಿ ಸೋಡಾ ಅಂತ ಬರುತ್ತೆ, ಅದರ ಫ್ಯಾಕ್ಟ್ರಿಯಲ್ಲಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ವಿ. ಅಲ್ಲಿಂದ ಹಿಟ್ಟಿನ ಗಿರಣಿ, ನಮ್ಮ ಸರ್ ಇದ್ದ ಒಂದು ಹಿಟ್ಟಿನ ಗಿರಣಿ ಇತ್ತು, ಅಲ್ಲಿ ವರ್ಕ್ ಮಾಡಿದ್ವಿ. ಆಮೇಲೆ ದಿನಸಿ ಅಂಗಡಿ ಇತ್ತು, ಅಲ್ಲಿ ವರ್ಕ್ ಮಾಡಿದ್ವಿ. ಹೀಗೆ ಲೈಫ್ ಥ್ರೂ ಸ್ಟ್ರಗಲ್ ಮಾಡಿಕೊಂಡೆ, ಸ್ಟ್ರಗಲ್ ಅನ್ನೋದಕ್ಕಿಂತ ಖುಷಿ ಎಂಜಾಯ್ ಮಾಡಿಕೊಂಡೆ ಒಂಥರ ಲೈಫನ್ನ. ಹಿಂಗಿದ್ದಿತ್ತು ನಿಮ್ಮ ಒಂದು ಚಿಕ್ಕ ವಯಸ್ಸಿನ? ಹೌದು, ಮಾಡ್ತಾ ಮಾಡ್ತಾ ಒಂದು ರೇಂಜಿಗೆ ಬಂದಿದ್ದೀವಿ. ಓಕೆ, ಹ್ಯಾಪಿ ಸರ್, ತುಂಬ ಖುಷಿ ಆಗುತ್ತೆ ಸರ್ ಇಂಥ ಒಂದು ನ್ಯೂ ಸ್ಟೇಜಲ್ಲಿ ಇರೋದು. ಹಾಗೆ ಒಬ್ರು ಕಾಲರ್ ಅಡಿ ಇದ್ರೆ ನಿಮ್ಮೊಟ್ಟಿಗೆ ಮಾತಾಡೋಕೆ, ವಾಣಿ ಅಂತ ಹೇಳಿ ಚಿಕ್ಕಮಗಳೂರಿಂದ ಕಾಲ್ ಮಾಡಿದ್ರು, ಅವರೊಟ್ಟಿಗೆ ಮಾತಾಡುವ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾನು ವಾಣಿ ಅಂತ ಕೇರಿಯಿಂದ. ಓಕೆ, ನರೇಂದ್ರ ಸರ್ ಹತ್ರ ಮಾತಾಡ್ಬೇಕಿತ್ತು ಮ್ಯಾಮ್. ಓಕೆ, ಮಾತಾಡಿ ಮೇಡಮ್. ವಾಣಿ ಮೇಡಮ್ ನಮಸ್ತೆ. ವಾಣಿ ಮೇಡಮ್ ನಮಸ್ತೆ, ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಿದೆ ಸರ್. ಬಹಳ ಖುಷಿ ಆಯ್ತು ಮೇಡಮ್, ಸೇಮ್ ವಾಣಿ ಮೇಡಮ್, ಅದೇ ಅವರೇ ವಾಣಿ ಅಂತ ಅನ್ಕೋತೀನಿ. ಹೌದೌದು, ನಾನೇ ಸರ್, ಬುಕ್ಸ್ ಎಲ್ಲ ತರಿಸ್ಕೊಂಡೆ. ಹೌದು ಹೌದು, ಗೊತ್ತಾಯ್ತು ಗೊತ್ತಾಯ್ತು. ಸುರಗಂಗೆ ಹೇಳದೆ ಹೋದ ಮಗಳಿಗೆ. ಹೌದು ಮೇಡಮ್, ನೀವು ಖಂಡಿತ ತುಂಬಾ ಫಾಲೋ ಅಪ್ ಮಾಡ್ತಾ ಇರ್ತೀರಿ, ನಾನು ನಿಮ್ಮನ್ನ ಗಮನಿಸ್ತಾ ಇರ್ತೀನಿ. ಜಸ್ಟ್ ಫೇಸ್ಬುಕ್ ಅಲ್ಲಿ ಪರಿಚಯ ಆದವರು ನೀವು, ಆದ್ರೂ ಕೂಡ ನೀವು ನನ್ನ ಬಗ್ಗೆ ಇಟ್ಟಿರೋ ಅಭಿಮಾನಕ್ಕೆ ನಾನು ಚಿರಋಣಿ ಮೇಡಮ್. ಅಷ್ಟು ಸಪೋರ್ಟ್ ಮಾಡಿದಿರಿ ನೀವು ಯಾವತ್ತು.
ನನ್ಗೆ ಏನಂದ್ರೆ ಅದೇ ನೀವ್ ಈಗ ಜಸ್ಟ್ ಈಗ ಮಾತಾಡ್ತಾ ಇದ್ರಿ ನೋಡಿ ಬಡತನದ ಬಗ್ಗೆ ಆತರ ಎಲ್ಲ, ನಾವು ಸಹ ಸ್ವಲ್ಪ ಅದೇ ತರ ಬೆಳೆದು ಬಂದವರು. ಬಟ್ ನನಗೆ ನಿಮ್ಮಲ್ಲಿ ಏನು ಖುಷಿ ಆಗೋದಂದ್ರೆ, ನೀವೊಂದು ಉಪನ್ಯಾಸ ವೃತ್ತಿಯಲ್ಲಿ ಇದ್ರು ಕೂಡ ಎಲ್ಲ ಫೀಲ್ಡ್ ಅಲ್ಲೂ ಕೂಡ ನಿಮ್ಗೆ ಒಂದು ಜ್ಞಾನ ಇದೆ, ಅದನ್ನ ನೀವು ನಮ್ಮಂಗೆ ಸ್ವಲ್ಪ ಅದರ ಬಗ್ಗೆ ತಿಳುವಳಿಕೆ ಹೊಂದಲು ಯಾರೆಲ್ಲ ಆಸಕ್ತಿ ಇದ್ದಾರೆ ಅವರಿಗೆ ಸರಳವಾದ ಭಾಷೆಯಲ್ಲಿ ಹೇಳಿಕೊಡ್ತಿದ್ದೀರಾ ನಿಮ್ಗೆ ಆದ ರೀತಿಯಲ್ಲಿ. ಅದ್ ನಂಗೆ ಯಾಕೋ ನನ್ನದು ನನ್ನ ಅಭಿರುಚಿ ಕೂಡ ಅದೇ ರೀತಿ, ಅದಕ್ಕೆ ಖುಷಿ ಆಗ್ತದೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಬಹಳ ಖುಷಿ ಆಯ್ತು ನೀವು ಕಾಲ್ ಮಾಡದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮ ನಿರೂಪಣೆಗಳು ಕೆಲವೊಂದ ನೋಡಿದ್ದೇನೆ ಕೇಳಿದ್ದೇನೆ ನಾನು, ಅದು ಕೂಡ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಬಹಳ ಖುಷಿ. ಮುಂದುವರಿಲಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ. ಖಂಡಿತ ಮೇಡಮ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇವರು ನಿಮ್ಮ ನೀವು ಬರೆದಿರುವಂತಹ ಬುಕ್ಸ್ ಅನ್ನ ಓದಿದ್ರು, ಸೊ ನಿಮ್ಮ ಪ್ರೋಗ್ರಾಮ್ ಕಾಲ್ ಅಂದ್ರೆ ನೀವು ಬಂದಿದ್ರಲ್ಲ, ಸೊ ನಿಮ್ಮ ಹತ್ರ ಒಂದು ಮಾತಾಡೋಕ್ಕೋಸ್ಕರ ಕಾಲ್ ಮಾಡಿದ್ರು ಅಲ್ಲಿಂದ. ಹಾಗೆ ಸರ್, ನೀವು ಹೇಳಿದ್ರೆ ನಿಮ್ಮ ಒಂದು ಬಾಲ್ಯ ಹೆಂಗಿತ್ತಂತೇಳಿ, ಒಂದು ಕಷ್ಟ ಅಂತೇಳಿ ಏನಂತೇಳಿ ನೀವು ಆಗ್ಲೇ ಕಲ್ತ್ಕೊಂಡಿದ್ರು ಅಂದ್ರೆ ಅಲ್ಲಿ ಪೆಟ್ರೋಲ್ ಬಂಪಲ್ಲಿ ಕೆಲಸ ಮಾಡಿದ್ರಿ, ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ನೀವು ಹೇಳಿದ್ರಲ್ಲ ಕೆಲಸ ಮಾಡಿ, ಸೊ ಆಗ್ಲೇ ಗೊತ್ತಂದ್ರೆ ಕಷ್ಟ ಅಂದ್ರೆ ಎಂತ ಅಂದ್ರೆ, ನೀವು ಮತ್ತೆ ಹೇಳಿದ್ರೆ ಅಂದ್ರೆ ಯಾರು ಕಷ್ಟಗಳನ್ನ ಅನುಭವಿಸ್ತಾರೆ ಅವ್ರಿಗೆ ಮುಂದೆ ಯಾರು ಎದುರು ನಿಂತು ಮಾತಾಡ್ಬೋದು ಅಂತ ಹೇಳಿ. ಸೊ ನೀವು ಮೊದಲೇ ಅನ್ಸ್ಕೊಂಡಿದ್ರೆ ನಾನು ಒಂದು ಲೆಕ್ಚರರ್ ಆಯ್ಕು ಮಕ್ಕಳಿಗೆ ಪಾಠ ಹೇಳಿಕೊಡ್ಕ ಅಂತೇಳಿ, ಗೋಲ್ ಇದ್ದಿತ್ತ ನಿಮ್ದು? ಸತ್ಯ ಇಲ್ಲ ಮೇಡಮ್, ನಾನು ನಿಜ ಹೇಳ್ಬೇಕಂದ್ರೆ ನನ್ನ ಗೋಲ್ ಇದ್ದದ್ದು ಇವತ್ತು ನೀವು ಕೂತಿದ್ದೀರಲ್ಲ ಈ ಸೀಟ್ ಮೇಲೆ, ನನ್ನ ಗೋಲ್ ಇತ್ತು ನಿಜ ಹೇಳ್ಬೇಕಂದ್ರೆ ಅಲ್ಲಿ ಹೋಗ್ಬೇಕು. ಹಾಗೆ ಒಂದೆರಡು ಅಟೆಂಪ್ಟ್ ಕೂಡ ಮಾಡಿದ್ದೆ. ಬೇಸಿಕಲಿ ನಮ್ದು ಫೋಟೋಜೆನಿಕ್ ಫೇಸ್ ಅಲ್ಲ, ಪ್ರಾಂಪ್ಟ್ ಆಗಿ ಒಪ್ಕೋತೀವಿ. ಸೊ ಆದರೂ ಸ್ಟುಡಿಯೋಗೆ ಹೋಗಿ ಒಂದು ಎರಡು ಮೂರು ಫೋಟೋ ಎಲ್ಲ ತೆಗೆಸಿ, ಯಾವ್ದ್ಯಾವ್ದು ಲೆಟ್ರ್ ಅಡ್ರೆಸ್ ಎಲ್ಲ ಗೊತ್ತಿತ್ತು ಒಂದಿಷ್ಟು ಚಾನಲ್ಗೆಲ್ಲ, ಅದ್ರ ಕಾಪಿ ಮಾಡಿ ಕಳಿಸಿದ್ದೆ ನಾನು ತುಂಬ ಆಸಕ್ತ ಹಾಗೆ ಹೇಗೆ ಅಂತ. ಯಾವುದೇನು ರಿಪ್ಲೈ ಬರಲಿಲ್ಲ. ಯಾವ ಥರ ಅಪ್ಲೈ ಮಾಡಿದ್ರು ನಮಗೆ ಅದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲ, ಬಟ್ ರಿಪ್ಲೈ ಬರಲಿಲ್ಲ. ಸೊ ಅಲ್ಟಿಮೇಟ್ಲಿ ಏನಾದರೂ ಒಂದು ಕೆಲಸ ಬೇಕಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಲೆಕ್ಚರ್ ಫೀಲ್ಡಿಗೆ ಬಂದಿದ್ದು ಬಿಟ್ಟರೆ ತುಂಬ ಇಂಟ್ರೆಸ್ಟಿಂದ ಬಂದಿದ್ದು ಖಂಡಿತ ಅಲ್ಲ. ಆದರೆ ಬಂದ ಮೇಲೆ ಅದಕ್ಕೆ ಅನ್ಯಾಯ ಮಾಡಲಿಕ್ಕೆ ನಾವು ಎಲ್ಲೂ ಕೂಡ ಬಿಡಲಿಲ್ಲ. ಯಾಕೆಂದರೆ ಒಂದು ಫೀಲ್ಡಿಗೆ, ಯಾವುದೇ ವ್ಯಕ್ತಿ ಆಗಲಿ ಒಂದು ಫೀಲ್ಡಿಗೆ ಬಂದ, ಅದರಲ್ಲಿ ಸುಮ್ಮನೆ ಬಂದಿದ್ದು ನಂಗೆ ದುಡ್ಡಿಗೋಸ್ಕರ ಬಂದೆ ಅಂತೆಲ್ಲ ಹೇಳಿದರೆ ಅವನು ಪಕ್ಕ ದ್ರೋಹಿನೇ ಅವನು ನನ್ನ ಪ್ರಕಾರ. ಇನ್ನು ನೀವು ಲೆಕ್ಚರ್ ಫೀಲ್ಡಿಂಗ್ ಬಂದಮೇಲೆ ಅದಕ್ಕೆ ತಕ್ಕ ಹಾಗೆ ನೀವು ನಡ್ಕೋಬೇಕು, ಅದಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರಿಪ್ರೇಷನನ್ನು ಮಾಡ್ಕೋಬೇಕು. ಟು ಬಿ ಫ್ರ್ಯಾಂಕ್ ವಿತ್ ಯು, ಐ ಮೀನ್ ನಿಮ್ಮ ಜೊತೆ ನೇರ ಹೇಳಬೇಕಂದ್ರೆ, ಈ ಲೆಕ್ಚರ್ ಫೀಲ್ಡಿಗೆ ಬರುವಾಗ ಆಲ್ಮೋಸ್ಟ್ 10 ಇಯರ್ಸ್ ಗ್ಯಾಪ್ ಆಗಿತ್ತು ನನ್ನ ಎಜುಕೇಷನ್ಗೂ ಈ ಲೆಕ್ಚರ್ ಫೀಲ್ಡಿಗೂ. ಏನಂದರೆ ಏನೂ ನೆನಪಿಲ್ಲ. ಇವತ್ತು ಅಕೌಂಟೆನ್ಸಿ ಒಳ್ಳೆ ಟೀಚ್ ಮಾಡ್ತಾರೆ ಅಂತ ಒಂದಷ್ಟು ಜನ ಹೇಳ್ತಾರೆ, ಮಕ್ಕಳು ಕೂಡ ಇಷ್ಟ ಇದೆ. ಬಟ್ ಅವತ್ತಿನ ಮಟ್ಟಿಗೆ ಆಫ್ಟರ್ 10 ಇಯರ್ಸ್ ಗ್ಯಾಪಲ್ಲಿ ಅಕೌಂಟೆನ್ಸಿ ಅಂದರೆ ಏನು, ಜರ್ನಲ್ ಎಂಟ್ರಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಜ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಒಂದು ಚೂರು ನಮ್ಮನ್ನು ನಾವು ಪ್ರಿಪೇರ್ ಮಾಡಿಕೊಂಡು ಏನು ಬೇಕು ಒಂದ್ಸಲ ರಿಮೈಂಡ್ ಮಾಡ್ಕೊಂಡ್ಮೇಲೆ ನಮಗೆ ಇದೆಲ್ಲ ಗೊತ್ತಾಗಿದ್ದು, ಹಾಂ ಹಿಂಗಿದೆ ಹಿಂಗದೆ ಅಂತ. ಸೊ ರೈಟ್ ನೌ ಐ ಆಮ್ ಹ್ಯಾಪಿ. ಟೀಚಿಂಗ್ ಮಟ್ಟಿಗೆ ಯಾರನ್ನು ಬೇಕಾದ್ರೆ ಎದುರಿಸಿ ನಿಲ್ಬಲ್ಲೆ ಅಂತ, ಒಂದು ಎದುರಿಸೋದಂದ್ರೆ ಹಾಗಲ್ಲ, ಎಲ್ಲಿ ಬೇಕಾದ್ರೆ ನಿಂತು ಟೀಚ್ ಮಾಡಬಲ್ಲೆ ಅನ್ನೋ ಒಂದು ದೊಡ್ಡ ಕಾನ್ಫಿಡೆಂಟ್ ನನಗಿದೆ. ಓವರ್ ಕಾನ್ಫಿಡೆನ್ಸ್ ಅಲ್ಲ. ಓಕೆ, ಮತ್ತೊಬ್ಬರು ಕಾಲರ್ ರೆಡಿ ಇದ್ರು ಸರ್, ನಾಗರಾಜ್ ಅಂತ ಹೇಳಿ ಅವ್ರ ಜೊತೆ ಮಾತಾಡುವ. ಹಲೋ, ನಮಸ್ತೆ ನಾಗರಾಜ್ ಅವರು. ಹಲೋ ಸರ್, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಸರ್. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಮ್ಯೂಟ್ ಮಾಡಿದ್ದೀನಿ, ಮಾಡಿದ್ದೀನಿ. ಓಕೆ ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಆಕ್ಚುಲಿ ಮಂಗಳೂರಲ್ಲಿ ಇರೋದು. ಊರು ಕಂಚ್ ಅಂತ. ಊರು ಕಂಚಗೋಡು. ಕಂಚಗೋಡು. ಓಕೆ ಓಕೆ, ಹಾ ಹಾ, ಕಂಚಗೋಡು. ಗುಜರಾತಿ ಹತ್ರ ಕಂಚಗೋಡು. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು, ಹೇಳಿ ಸರ್. ಮೇಡಮ್, ನಾನು ನನ್ನ ಸರ್ ಮಾತಾಡಬೇಕಿತ್ತು. ಖಂಡಿತ ಖಂಡಿತ ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ತೆ. ಬಹಳ ಖುಷಿ ಆಯ್ತು ಸರ್. ನಾನು ನಿಮ್ಮದು ಇದನ್ನ ನೋಡಿದ್ದೆ, ಮತ್ತೆ ಫೇಸ್ಬುಕ್ ಅಲ್ಲಿ ನಿಮ್ಮದು ಲೈವ್ ಇದ್ದ ಪ್ರೋಗ್ರಾಮ್ ಇದು ಹಾಕಿದ್ರ. ಹೌದು ಹೌದು ಹೌದು, ಕಾಲ್ ಮಾಡಿದೆ, ಕನೆಕ್ಟ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಖುಷಿ ಆಯ್ತು ನಿಮ್ಮನ್ನ ಒಂದು ಬಹುಮುಖ ಪ್ರತಿಭಾ ಸಂಪನ್ನ ಕೂರಿಸಿದ್ದಾರಲ್ಲ, ಹಾಗೆ ಬಾರಿ ಖುಷಿ ಆಯ್ತು. ನೀವು ಕೂಡ ಸೇಮ್ ಇದ್ದೀರಿ ಸರ್. ಯಶೋ ಜಾತ್ರೆಗಳಲ್ಲಿ ಬರ್ತಾ ಇರುವಾಗ ಅದನ್ನು ಕೇಳಿಕೊಂಡು ಬಾರಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ, ನಿಮ್ಮ ಯಶೋಗತ ಹೇಳಲಿಕ್ಕೆ ತುಂಬಾ ಇದೆ ಸರ್ ಬಹುಶಃ, ಯಾಕಂದ್ರೆ ಅಷ್ಟೊಂದು ಸಾಧನೆಗಳನ್ನು ಮಾಡ್ತಾ ಇದ್ದೀರಿ ಸೈಲೆಂಟ್ ಆಗಿ. ನಿಮ್ಮನ್ನೀಗ ಅಲ್ಲಿ ಕೂರಿಸಿದ್ದು, ನೀವು ಪ್ರತಿಭಾ ಸಂಪನ್ನರಂತ, ಹಾಗೆ ನಿಮ್ಮ ಬಗ್ಗೆ ತುಂಬಾ ಅವ್ರು ನೀವು ಹೇಳ್ಬೇಕು, ಅವರು ನಾವೆಲ್ಲ ಕೇಳಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ, ಈಗ ನೋಡಿ, ನೀವು ಎಷ್ಟು ಕಷ್ಟಪಟ್ಟು ಬಂದ್ರಿ ಅನ್ನುವಂಥದ್ದು ಕೆಲವ್ದು ನಮ್ಗೆ ಗೊತ್ತಿಲ್ಲ. ನಾವು ನೀವು ಕಷ್ಟಪಟ್ಟಿದ್ದೀರ ಅಂತ ಗೊತ್ತು, ಏನೆಲ್ಲ ಮಾಡಿದ್ದೀರಂತ ಗೊತ್ತಿರ್ಲಿಲ್ಲ, ಹಾಗೆ ಅದು ಕೇಳಿಸ್ಕೊಳ್ಲಿಕ್ಕೆ ಒಂದು ಅವಕಾಶ. ಹೌದೌದು, ಖಂಡಿತ. ನಿಮ್ಮದೀಗ ಪ್ರೋಗ್ರಾಮ್ ಮುಗಿದ ಮೇಲೆ ಅದನ್ನು ವಾಪಸ್ ಕೇಳುವಂತ ಅವಕಾಶವೂ ನಮಗೆ ಸಿಗ್ತದಲ್ಲ. ಹೌದು, ಖುಷಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಆಗ್ಲಿ, ನಿಮಗೂ ಕೂಡ ಶುಭಾರೈಕೆಗಳು ಸರ್. ಉಪನ್ಯಾಸ ವೃತ್ತಿ, ಆಮೇಲೆ ನಿಮ್ಮ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಾದ್ಯ ಇರ್ಬೋದು, ಅದ್ರ ಬಗ್ಗೆ ಸ್ಯಾಕ್ಸೋಫೋನ್ ಅನ್ನು ನುಡಿಸದಿರ್ಬೋದು, ಅದೆಲ್ಲವೂ ಸಹ ಭಾರಿ ಖುಷಿ ಕೊಟ್ಟಂತ ವಿಚಾರ. ಇದೆಲ್ಲ ಮುಂದುವರ್ಸ್ಕೊಂಡು ಹೋಗಿ ಸರ್. ಖಂಡಿತ ಖಂಡಿತ ಸರ್, ತಮ್ಮೆಲ್ಲರ ಸಹಕಾರ ಸದಾ ಇರತ್ತೆ ಗೊತ್ತಿದೆ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆದಾಯ್ತು, ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಹಾಗೆ ನಿಮಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸರ್ ಹೆಂಗೆ ಇಂಟ್ರೆಸ್ಟ್ ಬಂತು ನಿಮಗೆ? ಹಾಂ, ಸಾಹಿತ್ಯ ಕ್ಷೇತ್ರ ಅನ್ನುವಾಗ ಅದೊಂದು ಕ್ಷೇತ್ರ ಅಂತೆಲ್ಲ ನೋಡಿದ್ದಿರಲಿಲ್ಲ. ಆ್ಯಕ್ಚುಲಿ ನಮಗೆ ನನ್ನ ಬರವಣಿಗೆಗೆ ದೊಡ್ಡ ಇನ್ಸ್ಪಿರೇಷನ್ ನನ್ನ ತಂದೆ. ನಮ್ಮ ಅಪ್ಪ ಈವನ್ ಕೂಲಿ ಕೆಲಸ ಎಲ್ಲ ಮಾಡ್ಕೊಂಡಿದ್ದವರು, ದೊಡ್ಡ ಮೇಸ್ತ್ರಿ, ಅಪ್ಪಟ ಮೇಸ್ತ್ರಿ ಅಂತಂದರೆ ಅಷ್ಟು ಫಿನಿಷಿಂಗ್ ಕೆಲಸ ಮಾಡ್ತೀರಾ, ಆ ಫಿನಿಷಿಂಗ್ ಕಾಣಿಸ್ಬೇಕು, ಇಲ್ಲಾಂದರೆ ನೀವು ಮಾಡಬಾರ್ದು. ಅದು ಲೇಟ್ ಆಗಲಿ, ಇದಾಗಲಿ, ಏನೇ ಆಗಲಿ, ದುಡ್ಡು ಕಡಿಮೆ ಆಗಲಿ, ಅದೆಲ್ಲ ಲೆಸನ್ ಅವರಿಂದ ಕಲ್ತಿದ್ದು ನಾವು. ಸೊ ಕೆಲಸ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಮಾಡ್ತಾಯಿದ್ರು, ಮತ್ತು ಒಳ್ಳೆ ಕಲಾವಿದ ಕೂಡ ಆ ಥರದಲ್ಲಿ, ಅದನ್ನು ಬೇರೆ ಬೇರೆ ಶಿಲ್ಪಕಲೆಗಳನ್ನೆಲ್ಲ ಮಾಡ್ತಾಯಿದ್ರು, ಅದು ನೋಡಿದವರಿಗೆ ಅಷ್ಟೇ ಗೊತ್ತಿತ್ತು. ಸೊ ಅಷ್ಟೆಲ್ಲ ಇದ್ರ ನಡುವೆನೂ ಊಟ ತಿಂಡಿ ಎಲ್ಲ ಸೆಕೆಂಡರಿ, ಅದಕ್ಕಿಂತ ಜಾಸ್ತಿ ಇವರು ಒಂದಷ್ಟು ದುಡ್ಡನ್ನು ಈ ಬಾಲಮಂಗಳ, ಚಂಪಕ, ಚಂದಮಾಮ, ಬೊಂಬೆ ಮನೆ ಇಂಥ ಪುಸ್ತಕಗಳೆಲ್ಲ ಆಗ ಬರ್ತಾಯಿದ್ವು, ರೆಗ್ಯುಲರ್ ಆಗಿ ಅವರು ತಂದುಕೊಡೋರು, ತಂದು ಅವರು ಓದ್ತಾಯಿದ್ರು, ನೀವು ಓದಿ ಅಂತ ಅವ್ರು ಕೊಡೋರು. ನಾವು ಅದಕ್ಕೋಸ್ಕರ ಜಗಳ ಆಡಿದ್ದೆಲ್ಲ ಉಂಟು, ಒಂದೊಂದು ಪುಸ್ತಕ. ಆಮೇಲೆ ಅಪ್ಪ ತರದೇ ಇದ್ದರು, ನಾವು ಅಪ್ಪನ ಹತ್ರ ಕಾಡಿ ಬೇಡಿ ಎಲ್ಲ ತಂದುಕೊಂಡು ನಾವೇ ದುಡ್ಡು ಹಾಕ್ಕೊಂಡು ಏನೆಲ್ಲ ಮಾಡಿಕೊಂಡು ತಂದುಕೊಳ್ಳೋದು, ಓದ್ತಾ ಓದೋದು ಅಭ್ಯಾಸ ಆಯಿತು. ಸೊ ಹಾಗೆ ಹಾಗೆ ನಾವೇನಾದರೂ ಬರಿಬೇಕಲ್ಲ ಯಾವುದೋ ಒಂದು ಇದರಲ್ಲಿ, ಅಣ್ಣ ಬರೆದ, ಅಣ್ಣ ನೆನಪು ಮಾಡ್ಕೋಬೇಕು, ಬಾಲಮಂಗಳದಲ್ಲಿ ಒಂದೊಂದು ಚಿತ್ರ ಕೊಡ್ತಾರೆ, ಚಿತ್ರ ಕೊಟ್ಟು ಒಂದು ಸ್ಲೋಗನ್ ಬರೀರಿ ದುಡ್ಡು ಗೆಲ್ಲಿ ಅಂತ, 50 ರೂಪಾಯೇನೋ 70 ರೂಪಾಯಿ 25 ರೂಪಾಯಿ ಬರ್ತಾಯಿತ್ತು ಆ ಟೈಮಲ್ಲಿ, ಅದೇ ದೊಡ್ಡ ಖುಷಿ. ಅಣ್ಣ ಸ್ಲೋಗನ್ ಬರೆದ, ನನ್ನ ಹೆಸರಲ್ಲಿ ಬರೆದ, ಕಳಿಸ್ದ. ಸೊ ಹೆಸರು ಬಂತು, ಸ್ಲೋಗನಿಗೆ ದುಡ್ಡು ಬಂತು 25 ರೂಪಾಯಿ. ಹಾಂ, ನನಗೆ ಹೆಸರು ಬಂತು, ದುಡ್ಡು ಬರುತ್ತೆ ಅಂತ ಏನೋ ಒಂದು ಸಣ್ಣ ಇದು ಖುಷಿ ಆಯಿತು. ಆಮೇಲೆ ಕಂಡದಕ್ಕೆಲ್ಲ ಬರೀಲಿಕ್ಕೆ ಶುರು ಮಾಡಿದೆ, ಅಂಥದ್ದಿದ್ದೆಲ್ಲ ಕಾಂಪಿಟೇಷನ್ ಸಣ್ಣ ಪುಟ್ಟದೆಲ್ಲ ಮಾಡಲಿಕ್ಕೆ ಶುರು ಮಾಡಿದೆ, ಅಲ್ಲಲ್ಲಿ ಸಣ್ಣ ಪುಟ್ಟ ಹೆಸರು ಬರ್ತಾಯಿತ್ತು, ಸಣ್ಣ ಪುಟ್ಟ ಪ್ರೈಸ್ ಎಲ್ಲ ಬರ್ತಾಯಿತ್ತು, ಹ್ಯಾಪಿ ವಿತ್ ದ್ಯಾಟ್. ಆಮೇಲೆ ಅದು SSLC PUCಗೆ ಬಂದ ಹಾಗೆ ಸಣ್ಣ ಸಣ್ಣ ಕವನ ಎಲ್ಲ, ಕವನ ಅಂದರೆ ಒಂಥರ ಬಾಲಿಶ ಅನಿಸುವಂಥದ್ದು. ಉದಾಹರಣೆಗೆ ಈಗ ಬರೀತಾರಲ್ಲ, ನಿನ್ನೆ ಸಂಡೆ ಅವಳ ಕಂಡೆ ಹಾಳಾಗಿದೆ ನನ್ನ ಮಂಡೆ ಅಂತೆಲ್ಲ ಕೆಲವರು ಬರೀತಾರೆ. ಹಾಗೆ ನಮ್ಮದು ಒಂದು ಇರಲಿ ಅಂತ, ಎಂತ ಏನೆಲ್ಲ ಬರೆದಿದ್ದೀವಿ ಅದೆಲ್ಲ ಹೇಳೋದಲ್ಲ, ಅಂದರೆ ಒಂದು ಹೇಳ್ಬೋದು ನೆನಪು ಮಾಡ್ಕೊಂಡು. ನನ್ನವಳ ತೋಳಿಗೆ ಸೊಳ್ಳೆ ಕಚ್ಚಿದರೆ ಸಿಡುಕುತ್ತಾಳೆ, ನಾನು ಕಚ್ಚಿದರೆ ಮಿಡುಕುತ್ತಾಳೆ, ಹಿಂಗೆ ಇಂಥದ್ದೆಲ್ಲ ಬರೆಯೋದು. ಪಕ್ಕದ ಮನೆ ಹುಡುಗಿಗೆ ಲೈನು ಹೊಡೆಯಲು ಹೋಗಿ ನನ್ನ ಕೆನ್ನೆಯು ಸೇಬಾಗಿದೆ, ಚಪ್ಪಲಿ ಏಟಿಂದ ಬೀಗಿ, ಇಂಥದ್ದೆಲ್ಲ ಬರೆಯೋದು. ಸೊ ಅದೆಲ್ಲ ತುಂಬ ಬಾಲಿಶ ಅನಿಸ್ತಾ ಇತ್ತು, ಬಟ್ ಅದು ಅವತ್ತಿನ ಮಟ್ಟಿಗೆ ಒಂಥರ ಖುಷಿ, ಎಲ್ಲರಿಗೊಂಥರ ಕ್ರೇಜ್ ಅಂತ ಅನಿಸ್ತಾ ಇತ್ತು. ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಬರೀತಾರೆ ಮರೆ ಅಂತ ಸಪೋರ್ಟ್ ಮಾಡಿದರು. ಸೊ PUCಯಿಂದ ಶುರುವಾಗಿದ್ದು, ಆಮೇಲೆ ಅದು ಡಿಗ್ರಿ ಲೆವೆಲಲ್ಲೆಲ್ಲ ಫ್ರೆಂಡ್ಸ್ ಒಂದಿಷ್ಟು ತುಂಬ ಚೆನ್ನಾಗಿ ಬರೀತೀನಿ ನೀನು ಅಂತೆಲ್ಲ, ನಾವು ಕತೆ ಬರೆದೆಲ್ಲ ಹುಡುಗಿಯರಿಗೆಲ್ಲ ತೋರಿಸೋದು. ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳಬೇಕು, ಈ ಓದು ಹೆಂಗೆ ಶುರುವಾಯ್ತು ಅಂತಂದರೆ, ಅಪ್ಪ ಇದೆಲ್ಲ ಮಾಡಿದರು ನಿಜ, ಮಾಸ್ಟ್ರ್ ಎಲ್ಲ ಚಿಕ್ಕವೀರ ರಾಜೇಂದ್ರ ಹಾಗೆ ಕಾನೂನು ಹೆಗ್ಗಡತಿ, ಹೀಗೆ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಓದಬೇಕು ನೀವು, ಹಾಗೆ ಹೀಗೆಲ್ಲ ಹೇಳೋರು. ನಮ್ಗೆ ಗೊತ್ತೇ ಇಲ್ಲ, ಸರ್ ಹೇಳ್ತಾರಲ್ಲ ಅಂತ ಅಂದ್ಕೊಂಡು ಪ್ರಾಥಮಿಕ ಶಾಲೆಯಲ್ಲಿ ನಾವು ಲೈಬ್ರರಿಗೆ ಹೋಗಿ ಅದು ಕೊಡಿ ಅನ್ನೋದು, ಪುಸ್ತಕ ನೋಡಿದರೆ ಇಷ್ಟು ದಪ್ಪ, ನಮ್ಮ ಏಜಿಗೆ ಅದೆಲ್ಲ, ನಾವು 6-7 ಕ್ಲಾಸು. ಸೊ ಒಂದು ದಿವಸ ನೋಡುವ ಅಂತ ಚಿಕ್ಕವೀರ ರಾಜೇಂದ್ರ ಬುಕ್ ಇರಬೇಕು ಹಿಡ್ಕೊಂಡು ಬರ್ತಾ ಇದ್ದೆ, ಒಂದು 4-5 ಹುಡುಗಿಯರು, ಏ ನರೇಂದ್ರ ನೋಡು ಮಾರೆ, ಎಂಥ ದೊಡ್ಡ ಬುಕ್ಕೆಲ್ಲ ಓದ್ತಾ ಇಲ್ಲ ಮಾರೆ ಅಂತ. ಸೊ ನಮಗೊಂಥರ ಇದು, ಹುಡುಗಿಯರೆಲ್ಲ ನನ್ನ ನೋಡ್ತಾರೆ, ಇವರೇನೋ ಓದಲಿಕ್ಕೆ ಓದ್ತಾನೆ ಅಂತ ಭ್ರಮೆಯಲ್ಲಿದ್ದಾರೆ ಅಂತ. ನಾವು ತಂದ್ಕೊಂಡು ಓದ್ತೀವಿ, ಎಲ್ಲಿ ತಲೆಗೆ ಹೋಗೋದಿಲ್ಲ ಆ ವಿಷಯ. ಒಂದು 4-5 ಪೇಜ್ ಓದಿದ್ದೀವಿ, 10-15-40-50 ಪೇಜೇ ಓದೋದು, ಮತ್ತೆ ಆಗಲ್ಲ, ವಾಪಸ್ ಇಡೋದು. ಹುಡುಗಿಯರು ನೋಡ್ತಾರೆ ಅನ್ನೋ ಕಾರಣಕ್ಕೆ ಹಾಗೆ ಒಂದು ಸತತವಾಗಿ ಒಂದು 10-15 ಬುಕ್ ತಗೊಂಡು ಬಂದಿದ್ದೀನಿ, ಎಲ್ಲ ದಪ್ಪ ದಪ್ಪ ಹುಡುಕಿ ತರೋದು, ಒಂದಿಷ್ಟೇನೋ ಓದೋದು. ಕಡೆಗೆ ಅನ್ನಿಸ್ತು, ಸುಮ್ಮನೆ ನಾಟಕ ಎಂತಕ್ಕೆ ಮಾಡ್ತೀವಿ ಮರೆಯ, ನನಗೆ ನಾನೇ ಅಂದ್ಕೊಂಡೆ ಸುಮ್ಮನೆ ಯಾವ್ದಾದ್ರು ಸಣ್ಣ ಪುಟ್ಟ ಪುಸ್ತಕ ಓದುವಂತ. ಆಮೇಲೆ ಅದು ತೇಜಸ್ವಿ, ಆಮೇಲೆ ಬೇರೆ ಬೇರೆ ಆ ಥರದ್ದೆಲ್ಲ ಬೇರೆ ಬೇರೆ ಪುಸ್ತಕಗಳೆಲ್ಲ ಸಣ್ಣ ಸಣ್ಣದು ಸಿಕ್ಕಲಿಕ್ಕೆ ಶುರುವಾಗಿತ್ತು. ಸೊ ಅದೆಲ್ಲ ಓದ್ತಾ 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 ಒಂದು ಸಾಹಿತ್ಯದ ಬಗ್ಗೆ ಆಸಕ್ತಿ ಬಂತು. ಹಾಗೆ ಬರವಣಿಗೆ ಬರಿತಾ ಇದ್ದಂಗೆಲ್ಲ ಪೇಪರಲ್ಲಿ ಪ್ರಕಟ ಆಗ್ಲಿಕ್ಕೆ ಶುರುವಾಯಿತು, ಪ್ರಕಟ ಆದಂಗೆ ಜನ ಗುರುತ ಮಾಡ್ಲಿಕ್ಕೆ ಶುರು ಮಾಡಿದರು, ಓ ನರೇಂದ್ರ ಎಸ್ ಗಂಗೊಳ್ಳಿ ಅಂದರೆ ಇವರು ಇವರು ಅಂತ. ಸೊ ಒಂಥರ ಖುಷಿ ಇತ್ತು, ಬರ್ಕೊಂಡು ಹೋಯ್ತು. ಓಕೆ ಸರ್, ಹಾಗೆ ನಿಮ್ಮನ್ನು ಜನರು ಲೆಕ್ಚರರ್ ಅಂತ ಗುರುತಿಸ್ತ್ರ ಅಥವಾ ಒಬ್ಬರು ರೈಟರ್ ಅಂತೇಳಿ ಗುರುತಿಸ್ತ್ರ? ಅದು ಗೊತ್ತಿಲ್ಲ, ಆ್ಯಕ್ಚುಲಿ ಅವರವರ ದೃಷ್ಟಿಕೋನ ಬೇರೆ ಬೇರೆ ಇರುತ್ತೆ ಮೇಡಮ್. ಅಂದರೆ ಒಬ್ಬರು ಒಂದೊಂದು ಥರ ನೋಡಿರ್ತಾರೆ, ಕೆಲವರಿಗೆ ಬರೀ ಅವನು ವಾದ್ಯದವನು ಅಂತ ನೋಡಿದವರು ಇರ್ತಾರೆ, ಇನ್ನು ಕೆಲವರು ಲೆಕ್ಚರರ್ ಅಂತ, ಇನ್ನು ಕೆಲವರು ಒಳ್ಳೆ ನಿರೂಪಣೆ ಮಾಡ್ತಾ ಅಂತ. ಹಾಗಾಗಿ ಜನ ಹೆಂಗೆ ಗುರುತಿಸ್ತಾರೆ ಗೊತ್ತಿಲ್ಲ, ಅವರವರ ಭಾವಕ್ಕೆ, ಅವರವರ ದೃಷ್ಟಿಗೆ. ಕೆಲವರ ದೃಷ್ಟಿಗೆ ಒಳ್ಳೆಯವನು ಅಂತ ಅನಿಸಿರ್ಬೋದು, ಕೆಲವರ ದೃಷ್ಟಿಗೆ ಅಹಂಕಾರಿ ಅಂತ ಅನಿಸಿರ್ಬೋದು,
ಅವ್ರೇನೇ ಇದ್ರು ನಮ್ಮತನ ನಮ್ಮಲ್ಲಿ ಇರಬೇಕು ಅಷ್ಟೇ. ಬೇರೆಯವರಿಗೋಸ್ಕರ ನಾವು ಬದಲಾಗಬಾರ್ದು, ನಾವು ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ದೀವ, ನಡೀತಾ ಹೋಗ್ಬೇಕು. ದಟ್ ಇಸ್ ಮೈ ಪಾಲಿಸಿ. ಹಂಗೆ ಸರ್, ನಾನು ಮುಖ್ಯವಾಗಿ ಒಂದು ಕೇಳುವಂತ ನಿಮ್ಮ ಒಂದು ಕೃತಿಯನ್ನು ಹೇಳದೆ ಹೋದ ಮಗಳಿಗೆ, ಆ ಬುಕ್ ಬಗ್ಗೆ ಸರ್ ಕೇಳ್ಕ, ಟೈಟಲ್ ಹೇಳದೆ ಹೋದ ಮಗಳಿಗೆ ಏನಿದು? ಹೇಳದೆ ಹೋದ ಮಗಳಿಗೆ ಅನ್ನೋದು ನಾನು ಭಾಳ ಹಿಂದೆಯೇ ಬರೆದಂಥ ಇದು. ಅಂದರೆ ತುಂಬ ಜನ ಹೆಣ್ಮಕ್ಕಳೆಲ್ಲ ಅಪ್ಪ ಅಮ್ಮ ತುಂಬ ಸಾಕಿರ್ತಾರೆ, ಅದು ಯಾವುದನ್ನು ಲೆಕ್ಕಿಸದೆ ಯಾವುದೋ ಒಬ್ಬ ಈಗ ಮೊನ್ನೆ ನಿನ್ನೆ ಮೊನ್ನೆ ಬಂದ ಅಂತ ಅಂದ್ಕೊಂಡು ಲವ್ ಗಿವ್ ಅಂತೆಲ್ಲ ಅಂದ್ಕೊಂಡು ಹಾಗೆ ಓಡಿ ಹೋಗ್ತಾರೆ. ಲವ್ ಮಾಡೋ ತಪ್ಪ ಸರಿಯಾ ಸೆಕೆಂಡರಿ, ಆದರೆ ಅಪ್ಪನಿಗೆ ಅಪ್ಪ ಅಮ್ಮನನ್ನು ಧಿಕ್ಕರಿಸಿ ಸೀದಾ ಹೋಗೇ ಬಿಡೋದಿದೆಯಲ್ಲ, ಅದು ನನ್ನ ಪ್ರಕಾರ ಸರಿಯಲ್ಲ ಅಂತ. ಸೀದಾ ಓಡಿ ಹೋಗುವಂಥ ಇದಕ್ಕಿಂತ ಮೊದಲು ಕೂತ್ಕೊಂಡು ಮಾತಾಡಲಿಕ್ಕೆ, ಒಂದಿಷ್ಟು ಏನಾದರೂ ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡಲಿಕ್ಕೆ, ಬೆಳೆದು ನಿನ್ನ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಮಾಡೋ ತನಕ ವೆಯ್ಟ್ ಮಾಡಲಿಕ್ಕೆಲ್ಲ ಆಗ್ತದೆ. ನೀವು ಲವ್ ಮಾಡಿದ್ಕೊಳ್ಳೆ ನಾಳೆಗೆ ಮದುವೆ ಆಗಬೇಕಂತ ಹೊರಡೋದು ಸರಿಯಲ್ಲ ಅನ್ನೋ ನಿಟ್ಟಿನಲ್ಲಿ ನನಗೆ ಎಲ್ಲೋ ಬೇಜಾರಾಗ್ತಾಯಿತ್ತು ಪೇಪರಲ್ಲಿ ಸತ್ಯವಾಗೆಲ್ಲ ಬರೋದು. ಹಾಗಾಗಿ ಒಂದು ತಂದೆಯಾಗಿ, ಓಡಿಯೋದ ಹೆಣ್ಮಕ್ಕಳ ತಂದೆಯಾಗಿ ಅವನ ಫೀಲಿಂಗ್ ಏನಿರ್ಬೋದು ಅನ್ನೋದನ್ನು ನಾನೇನು ಮಾಡಿದ್ದೆ, ನಾನೇ ಒಂಥರ ಫೀಲ್ ಮಾಡಿಕೊಂಡು ಅದರಲ್ಲಿ ಬರೆದಿಟ್ಟಿದ್ದೆ. ಒಂದು ನನ್ನ ಮಗಳು ಓಡಿ ಹೋಗಿರ್ತಾಳೆ, ನನಗೆ ಇನ್ನೊಂದು ಮಗಳಿರ್ತಾಳೆ ಅಂತ ಒಂದು ಇಮ್ಯಾಜಿನ್ ಮಾಡಿಕೊಂಡು, ಆ ಟೈಮಲ್ಲಿ ನನಗೆ ಮದುವೆನೇ ಆಗಿಲ್ಲ, ಸೊ ಮಕ್ಕಳ ವಿಷಯನೇ ಬೇರೆ ಬಿಡಿ, ಇಮ್ಯಾಜಿನ್ ಮಾಡಿಕೊಂಡು ಬರೆದಿದ್ದೆ. ಅದು ಇಂಟ್ರೆಸ್ಟಿಂಗ್ ಅಂತಂದರೆ, ಹೇಳದೆ ಹೋದ ಮಗಳಿಗೆ ಕ್ಯಾಚಿ ಟೈಟಲ್ ಅಂತ ಹಾಗೆ ಇಟ್ಟಿದ್ದೆ. ಹೇಳದೆ ಹೋದ ಮಗಳಿಗೆ ಅನ್ನೋದು ಒಂದು ಲೆಟ್ರ್, ಅದು ತಂದೆಯಿಂದ ಮಗಳಿಗೆ ಬರೆದಂಥ ಒಂದು ಪತ್ರ, ಆ ಥರ ಓಡಿ ಹೋದಂಥ ಮಗಳಿಗೆ. ಅದು ಫಸ್ಟ್ ಟೈಮ್ ಒಂದು ಓಮನಸ್ಸೆ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು, ಅದಕ್ಕಿಂತ ಮೊದಲು ವಿಜಯ ಕರ್ನಾಟಕದಲ್ಲಿ ಬಂದಿತ್ತು. ಈ ಓಮನಸ್ಸೆಯಲ್ಲಿ ಪ್ರಕಟ ಆದಾಗ ಅದನ್ನು ಮೈಸೂರಿಂದ ಒಬ್ಬರು ಎಷ್ಟೋ ಟೈಮ್ ಬಿಟ್ಟು ನಾನು ಕಾಲ್ ಮಾಡಿದರು. ಕಾಲ್ ಮಾಡಿ ಅವರು ಹೇಳಿದರು, ಸರ್ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು, ನೀವು ಭಾಳ ದೊಡ್ಡ ಕಾರ್ಯ ಮಾಡಿದ್ರು, ನಿಮಗೆ ಗೊತ್ತಿಲ್ಲ ಅಂತೆಲ್ಲ ತುಂಬ ಎಲ್ಲ ಹೇಳಿದರು. ಹತ್ರು ಎಂತಾಗಿದೆ ನೋಡಿದರೆ, ನಾನು ಏನು ಪಾತ್ರವನ್ನು ಕಲ್ಪಿಸ್ಕೊಂಡು ಬರೆದಿದ್ನು ಅದೇ ಅವ್ರ ಜೀವನದಲ್ಲಿ ನಡೆದಿತ್ತು. ಅವ್ರು ಏನು ಮಾಡಿದ್ದಾರೆ, ಅವರ ತಂದೆ, ಅವರ ಹಿರಿಮಗಳು, ಅವರಿಗೂ ಕೂಡ ಇಬ್ಬರು ಹೆಣ್ಣುಮಕ್ಕಳು, ಹಿರಿಮಗಳು ಬೇರೆಯವನು ಒಬ್ಬ ಕೆಳಜಾತಿಯ ಹುಡುಗನೊಟ್ಟಿಗೆ ಓಡಿ ಹೋಗಿದ್ದರು. ಅದಾಗಿ ಆಲ್ರೆಡಿ 3 ವರ್ಷ ಆಗಿತ್ತು. 3 ವರ್ಷದಲ್ಲಿ ಇವರು ಸ್ವಲ್ಪ ಕನ್ವಿನ್ಸ್ ಆಗಿ ಅವಳನ್ನು ವಾಪಸ್ ಕರೀಲಿಕ್ಕೆ ಟ್ರೈ ಮಾಡಿದರು. ಆಗೋದಾಗಿ ಹೋಯಿತು, ಬಾ ಮಗ ವಾಪಸ್ ಬಾ ಮನೆಗೆ ಅಂತ. ಏನೇ ಮಾಡಿದರೂ ಕೂಡ ಅವಳು ಬರ್ರೇ ಇರಲಿಲ್ಲ. ತಾಯಿ ಕರೆದ್ಲು, ತಂದೆ ಕರೆದ್ರು, ಯಾರೂ ಬಂದಿರಲಿಲ್ಲ, ಆದರೂ ಬರಲಿಲ್ಲ ಅವಳು. ಸೊ ಅಲ್ಟಿಮೇಟ್ಲಿ ಇವರಿಗೆ ಈ ಲೇಖನ ಅದು ಅವರದ್ದೇ ಫೀಲಿಂಗ್ಸ್ ಅಂತ ಅನ್ನಿಸ್ತು. ಸೊ ಆ ಫೀಲಿಂಗನ್ನು ಅವಳ ಜೊತೆ ಶೇರ್ ಮಾಡ್ಕೊಳ್ಳೋ ಕಾರಣಕ್ಕೆ ಅದನ್ನು ಜೆರಾಕ್ಸ್ ಮಾಡಿಬಿಟ್ಟು ಮಗಳಿಗೆ ಪೋಸ್ಟ್ ಮಾಡಿದ್ರಂತೆ, ರಿಜಿಸ್ಟರ್ ಪೋಸ್ಟು. ಅವಳು ಆ ಲೆಟ್ರನ್ನು ಓದಿ 2 ದಿನದಲ್ಲಿ ಇವಳ ಮನೆಗೆ ಬಂದು ಅಪ್ಪ ಸಾರಿ ಅಮ್ಮ ಸಾರಿ ಅಂತೆಲ್ಲ ಕೇಳಿಕೊಂಡು ಕ್ಷಮೆ ಕೊಡ್ಕೊಂಡು ಹೋಗಿದ್ದಾಳೆ. ಮತ್ತು ಅದು ಕಂಟಿನ್ಯೂಸ್ ಆಗಿದೆ. ಸೊ ಅವಳು ಕ್ಷಮೆ ಕೇಳಿ ಇವತ್ತು ಹೋಗಿದರೆ ನಾಳೆ ದಿನ ಅವ್ರು ನನಗೆ ಫೋನ್ ಮಾಡಿದರು, ಸರ್ ನೀವು ಅವರಂದರೆ ನನ್ನ ನಂಬರನ್ನು ಆಫೀಸಿಗೆಲ್ಲ ಫೋನ್ ಮಾಡಿ ತಗೊಂಡು ಹಿಂಗಾಯಿತು ಸರ್ ಅಂತೆಲ್ಲ ಫೋನ್ ಮಾಡಿದರು. ಒಬ್ಬ ಲೇಖಕನಿಗೆ ಇದಕ್ಕಿಂತ ದೊಡ್ಡ ಸಾರ್ಥಕತೆ ಮತ್ತೊಂದಿಲ್ಲ. ಸೊ ಅದು ಯಾವತ್ತಿಗೂ ಲೈಫ್ ಟೈಮಲ್ಲಿ ನಾನು ತುಂಬ ಮೆಮೊರೇಬಲ್ ಇರುವಂಥದ್ದು, ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದೊಂದು ಲೇಖನ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಯಿತು ಅನ್ನೋದು ಕೆಲವು ಹೇಳ್ಕೊಳ್ಳದೆ ಎಷ್ಟೋ ಜನದ್ದು ಆಗಿರ್ಬೋದಾ ಗೊತ್ತಿಲ್ಲ, ಅಥವಾ ಎಲ್ಲರಿಗೂ ಹೀಗೆ ಆಯ್ತಾ, ಲೇಖನ ಓದ್ದವರೆಲ್ಲ ಕೆಲವು ಹರಿದು ಬಿಸಾಡಿರ್ಲಿಕ್ಕೂ ಸಾಧ್ಯತೆ ಇರುತ್ತೆ, ಅದು ಅವರವರ ಇದು. ಬಟ್ ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಯ್ತು ಅನ್ನುವಾಗ ನನಗೂ ಆ ಲೇಖನ ಪರ್ಸನಲಾಗಿ ತುಂಬ ಇಷ್ಟ. ಹಾಗಾಗಿ ಅದೇ ಹೆಸರನ್ನು ಇಟ್ಟೆ. ಆ ಇಡೀ ಪುಸ್ತಕದಲ್ಲಿರೋದು ಇನ್ಸ್ಪಿರೇಷನಲ್ ಆರ್ಟಿಕಲ್ಸ್, ಮನುಷ್ಯನಿಗೆ ಒಂದು ಒಳ್ಳೆಯ ಇನ್ಸ್ಪಿರೇಷನ್ ಕೊಡುವಂತದ್ದು ಏನಿದೆ ಅದೆಲ್ಲ ಅಂಶಗಳು ಹೇಳದೆ ಹೋದ ಮಗಳಿಗೆ ಅನ್ನುವಂತ ಬುಕ್ ಖಂಡಿತ ಇದೆ. ಹಾಗೆ ಒಬ್ರು ಕಾಲರ್ ರೆಡಿ ಇದ್ರು, ಅವರೊಟ್ಟಿಗೆ ಮಾತಾಡುವ. ಶೋರ್. ಹಲೋ. ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ನಮಸ್ತೆ ಮೇಡಮ್, ನಾನು ಉಷಾ ಭಟ್ ಅಂತ, ಗೋಪಾಡಿ ಕುಂದಾಪುರದಿಂದ. ಓಕೆ, ಹೇಳಿ ಮೇಡಮ್. ನರೇಂದ್ರ ಸರ್ ನಮ್ದು ಫ್ಯಾಮಿಲಿ ಫ್ರೆಂಡ್. ಓಕೆ. ತುಂಬಾ ಒಳ್ಳೆ ಲೇಖಕ ಅವರು, ಉಪನ್ಯಾಸಕರು, ಸ್ಯಾಕ್ಸೋಫೋನ್ ವಾದಕರು ಅವರು. ಅವ್ರದ್ದು ಅಭಿಮಾನಿ ಮೇಡಮ್ ನಾನು. ಅಯ್ಯಪ್ಪ ಮೇಡಮ್, ದೊಡ್ಡ ಮಾತು. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್, ಬಹಳ ಖುಷಿ ಆಯ್ತು ಮೇಡಮ್ ನೀವು ಕಾಲ್ ಮಾಡಿ. ಲೈವ್ ಅಲ್ಲಿ ಬಂದಿರೋದು. ಹಾ, ನಮ್ಗೆ ಫಸ್ಟ್ ಟೈಮ್, ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ಹೌದು, ನಮ್ಗೆ ಸಹ ಖುಷಿ ಆಗ್ತಾ ಇದೆ. ಹೌದು, ಇವ್ರು ಬೇರೆ ಚಂದಮಾಡಿ ಮಾತಾಡಿಸ್ತಿದ್ರು, ಹಂಗಾಗಿ ಎಲ್ಲ ಹೇಳ್ಕಂಬಾತಿದ್ರು. ಲೇಖನಗಳು ಓದ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೇಳದೆ ಹೋದ ಮಗಳಿಗೆ ಅಂತ ಒಂದು ಒಳ್ಳೆ ಬುಕ್ ಬರೆದಿದ್ದಾರೆ ಮೇಡಮ್ ಅವರು. ಹೌದೌದು ಸರ್, ನಂಗೆ ಜಸ್ಟ್ ಬುಕ್ ಕೊಟ್ಟರು ಅವ್ರು, ನಾನು ಅದನ್ನ ನಾನು ಈಗ ಮನೆಗೆ ಹೋಗಿ ಓದ್ಕ ಬುಕ್ ಅನ್ನ. ತುಂಬಾ ಒಳ್ಳೆ ಬುಕ್ ಅದು. ಇಂದಿನ ಯುವಕರು ಪೂರ ಬುಕ್ ಓದ್ಬೇಕು, ಇಂಥ ಬುಕ್ಗಳೆಲ್ಲ ಅವರಿಗೆ ಒಳ್ಳೆ ಇದಾಗ್ತದೆ ಉಡುಗೊರೆ. ಹಲೋ, ತುಂಬಾ ವಿಷಯ ಇದೆ ಅದರಲ್ಲಿ, ತಿಳ್ಕೊಳ್ಳೋಂಥದ್ದು ತಿಳ್ಕೊಳ್ಳೋಂಥದ್ದು. ಓಕೆ ಮೇಡಮ್, ಅವ್ರಿಗೆ ಏನಾದ್ರೂ ವಿಶ್ ಮಾಡೋದಿದ್ರೆ ಮಾಡ್ಲಕ್ಕ.
ಹೌದು ಅವರಿಗೆ ಇನ್ನು ತುಂಬಾ ತುಂಬಾ ಯಶಸ್ಸು ಬರಲಿ ಅಂತ ನಮ್ಮೆಲ್ಲರ ಹಾರೈಕೆ ಮೇಡಮ್. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು, ಒಳ್ಳೆದಾಗ್ಲಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಕಾಲ್ ಮಾಡಿದ್ರೆ ಸರ್. ನಾವು ಹೇಳದೆ ಹೋದ ಮಗಳಿಗೆ ನಿಮ್ಮ ಬುಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಅದ್ರೊಂದೊಂದು ಸ್ಟೋರಿ ಹೇಳಿದ್ರೆ ನನಗಂತೂ ಖುಷಿ ಆಯ್ತು. ನಿಮ್ಮ ಒಂದು ಆರ್ಟಿಕಲ್ ಓದಿ ಒಂದು ರಿಯಲ್ ಸ್ಟೋರಿ ಹೇಳಿದ್ದು ನಾವು ಫಿಲ್ಮಲ್ಲಿ ಎಲ್ಲ ನಾವು ನೋಡಿರ್ತೇವೆ. ಸೊ ಇದ್ರ ನನಗೆ ರಿಯಲ್ ಆಗಿ ಗೊತ್ತಾಯ್ತು ಇವತ್ತು ನೀವೊಂದು ಸ್ಟೋರಿ ಹೇಳಿದ್ರಿ. ಹಾಗೆ ಅದರಲ್ಲಿ ಇನ್ನೊಂದು ಆರ್ಟಿಕಲ್ ಇತ್ತು ಸರ್, ಇದು ಹಾಚಿಕೋ ಇದು ಬರೀ ನಾಯಿ ಕತೆ ಅಲ್ಲ ಅಂತೇಳಿ. ಸೊ ನಾ ಇದನ್ನು ನೀವು ಬರೆಯುವತ್ತಿಗೆ ಹತ್ತು ಬರ್ದಿರಿ ಅಂತ ನಾನು ಕೇಳ್ಪಟ್ಟೆ ಸರ್ ನಿಮ್ಮ ಹತ್ರನೇ. ಸೊ ಅದು ಏನದು ಸ್ಟೋರಿ ಅಂದರೆ ನನಗೆ ಹೇಳಕ್ಕೆ. ಸ್ಟೋರಿ ಅಂದರೆ ಆ್ಯಕ್ಚುಲಿ ಪೂರ ಸ್ಟೋರಿ ಹೇಳೋದಿಲ್ಲ, ಬೇಸಿಕ್ ಇಷ್ಟೇ. ಒಂದು ನಾಯಿಯನ್ನು ಸ್ಟೋರಿ ಬಗ್ಗೆ ಕೇಳ್ತೆ. ಒಬ್ರು ಕಾಲರ್ ಇದ್ರೆ ಅವ್ರ ಜೊತೆ ಮಾತಾಡ್ತೀವಿ. ಶ್ರೀಪತಿ ಗಂಗೊಳ್ಳಿಯಿಂದ ಕಾಲ್ ಮಾಡ್ತಾ ಇದ್ರು. ಹಲೋ ನಮಸ್ತೆ ಶ್ರೀಪತಿ ಅವರೇ. ನಮಸ್ತೆ ಹೇಳಿ ಸರ್. ನರೇಂದ್ರ ಸರ್ ಇದ್ದಾರೆ ಇಲ್ಲೇ ಮಾತಾಡ್ತಾ ಇತ್ತು. ನಮಸ್ತೆ ನಮಸ್ತೆ ಸರ್, ಶ್ರೀಪತಿ ಅಂತ ಗಂಗೊಳ್ಳಿಯಿಂದ. ಗೊತ್ತಾಯ್ತು ಸರ್, ಬಹಳ ಖುಷಿ ಆಯ್ತು. ನಾ ಈ ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ರೀಸೆಂಟ್ ಒಂದು 10-12 ವರ್ಷದಿಂದ ನಿಮ್ಮನ್ನ ತುಂಬಾ ಸದ್ದಿ ಇಲ್ಲದೆ ಫಾಲೋ ಮಾಡ್ತಾ ಇದ್ದೆ. ಯಾಕಂದ್ರೆ ಸುಮಾರು 10-12 ವರ್ಷದಿಂದ ನೀವು ಶಾರದೋಸ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ರಿ. ಹೌದು ಸರ್, ಹೌದು ನೆನಪಿದೆ. ಒಂದು ಜಾಗೋ ಭಾರತ್ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನೀವು ಕೊಟ್ಟಿದ್ರಿ. ಆ ಕಾರ್ಯಕ್ರಮ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಓ, ನಮ್ಮೂರಲ್ಲೂ ಇಂತ ಒಂದು ಪ್ರತಿಭೆ ಉಂಟು. ನಾನು ಅವಾಗ ತುಂಬಾ ಸಣ್ಣವಾದ್ರೂ ನಿಮ್ದು ಅವತ್ತಿನ ಕಾರ್ಯಕ್ರಮ ನಂಗೆ ತುಂಬಾ ಇನ್ಸ್ಪಿರೇಷನ್ ಮಾಡ್ತು. ಅದಾದ್ಮೇಲೆ ನೀವು ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾ ಹೋದ್ರಿ. ಯಾವ ವಿಭಾಗದಲ್ಲಿ ಹೋದ್ರು ಅದ್ರಲ್ಲಿ ಒಂದು ಮೈಲಿಗಲ್ಲನ್ನೇ ಸ್ಥಾಪಿಸ್ತಾ ಹೋದ್ರಿ. ನಮ್ಗೊಂದು ಪ್ರೌಡ್, ಗಂಗೊಳ್ಳಿ ಅವರಿಗೆ ಒಂದು ನೀವೊಂದು ಪ್ರೌಡ್. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ನೀವು ಕೂತಿ ನಂಗೆ ಭಾರಿ ಖುಷಿ ಆಯ್ತು. ಅದಕ್ಕೆ ಒಂದು ನಿಮ್ಗೆ ವಿಶ್ ಮಾಡುವಂತ ಕಾಲ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಬಹಳ ಖುಷಿ ಆಯ್ತು ನೀವು ಕಾಲ್ ಮಾಡಿದ್ದು. ನಿಮ್ಮನ್ನ ನಿಮ್ ಬಗ್ಗೆ ನಂಗೆ 100% ಗೊತ್ತು. ಸೊ ಖುಷಿ ಆಯ್ತು ಸರ್. ನಿಮ್ಮೊಂದು ಲೇಖನ ಇರ್ಬೋದು, ನೀವು ಕವನ ಬರೆಯೋದಿರ್ಬೋದು, ಸಾಹಿತ್ಯ ಪ್ರಿಯರಿಗೆ ಏನ್ ಬೇಕು ಆ ಕಂಟೆಂಟ್ ನಿಮ್ಮಲ್ಲಿ ಇರ್ತದೆ. ಮತ್ತೊಂದು ಏನೇ ಇದ್ರೂ ಅದು ನೇರ ನಿಷ್ಠುರವಾಗಿ ನೀವು ಫೇಸ್ಬುಕ್ ವಾಲಲ್ಲಿ ಇರ್ತೀರಾ, ನಿಮ್ಮ ಸಿದ್ಧಾಂತಕ್ಕೆ ನೀವು ಬದ್ಧವಾಗಿರ್ತೀರಾ. ಆ ಒಂದು ವಿಚಾರಗಳೆಲ್ಲ ತುಂಬಾ ನಮ್ಗೆ ಖುಷಿ ಕೊಡ್ತದೆ. ನೀವು ಯಾವಾಗ್ಲೂ ಇಂತ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ನೀವು ನಮ್ಮ ಊರು ಬಿಟ್ಟು ಇವಾಗೆ ಗುರುತಿಸ್ಕೊಂಡಿದ್ದೀರಾ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀವು ಗುರುತಿಸ್ಕೊಳ್ಬೇಕು ಎನ್ನುವುದು ನಮ್ಮ ಆರೈಕೆ ಸರ್. ಖಂಡಿತ ಖಂಡಿತ ಸರ್, ಒಳ್ಳೇದಾಗ್ಲಿ, ಬಹಳ ಖುಷಿ ಆಯ್ತು ಸರ್. ನೀವೆಲ್ಲ ಪ್ರಗತಿ ಅವರಿಗೂ ಶುಭಾಶಯಗಳು, ಒಳ್ಳೆ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದೀರಾ ಮೇಡಮ್. ನಮ್ಮೂರಿನವರು ಒಂದು ನಾಯಿ ಇರತ್ತೆ. ನಾಯಿಯನ್ನ ಒಬ್ಬ ವ್ಯಕ್ತಿ ತಗೊಂಡ್ ಬಂದು ಸಾಕಿರ್ತಾನೆ, ಬೀದಿಯಲ್ಲಿ ಸಿಕ್ಕ ನಾಯಿಯನ್ನ ತಂದು ಸಾಕಿರ್ತಾನೆ. ಸೊ ಅವನು ಅವನನ್ನ ದಿವಸ ಅವನು ಬೇರೆ ಕಡೆ ಜಾಬಿಗೆ ಹೋಗೋದು, ಅವನನ್ನ ರೈಲ್ ಹತ್ತು ತನಕ ಅಲ್ಲಿ ಅವನು ಹೋಗೋ ತನಕ ಇದು ಅಲ್ಲಿ ಬಿಟ್ಟು ಬರೋದು, ಮತ್ತೆ ಅವನು ವಾಪಸ್ ಬರೋವಾಗ ಅವನನ್ನು ಹೋಗಿ ಕರ್ಕೊಂಡು ಬರೋದು. ಒಂದು ಟೈಮನ್ನು ಫಿಕ್ಸ್ ಮಾಡ್ಕೊಂಡಿರುತ್ತೆ. ಡೈಲಿ ಅವನು ಬೆಳಗ್ಗೆ ಹೋಗ್ತಾ ಇದ್ದ, ಸಂಜೆ ಬರ್ತಾ ಇದ್ದ. ಸೊ ಅದು ಫಿಕ್ಸ್ ಮಾಡಿಕೊಂಡು ಅದು ಕೂಡ ಅವನನ್ನು ಬಿಡ್ಲಿಕ್ಕೆ ಹೋಗ್ತಾ ಇತ್ತು, ಬರುವಾಗ ವಾಪಸ್ ಕರ್ಕೊಂಡು ಬರ್ತಾ ಇತ್ತು. ಸೊ ಒಂದು ದಿನ ಹೋದವನು ಅಲ್ಲೇ ಹಾರ್ಟ್ ಅಟ್ಯಾಕೋ ಏನೋ ಆಗಿ ಸಾಯ್ತಾನೆ, ವಾಪಸ್ ಬರೋದಿಲ್ಲ. ಈ ನಾಯಿ ಮಾತ್ರ ಡೈಲಿ ಅವನಿಗೋಸ್ಕರ ಕಾದು ಬೆಳಗ್ಗೆ ಹೋಗ್ತದೆ, ಬರೋದಿಲ್ಲ ಅಂತ. ಅವನು ಬರೋ ತನಕ ಅದು ಅಲ್ಲಿ ರೈಲ್ ನಿಲ್ದಾಣ ಬಿಟ್ಟು ಅಲುಗಾಡೋದಿಲ್ಲ. ಒಂದು ದಿವಸ ಸಂಜೆ ಹೋದ ನಾಯಿ ಅವನು ಬರಲಿಲ್ಲ ಅಂತ ಗೊತ್ತಾದರೂ ಅವನಿಗೋಸ್ಕರ ಕಾಯ್ತಾ ಇರ್ತದೆ. ಅವನ ಮನೆಯವ್ರು ಬರ್ತಾರೆ, ಬಂದು ಕರ್ಕೊಂಡು ಹೋಗಿ ವಾಪಸ್ ಮನೆಗೆ ಕರ್ಕೊಂಡು ಬರ್ತಾರೆ. ಇಲ್ಲ, ಅದು ಎಗ್ರಿ ಆಗೋದೇ ಇಲ್ಲ. ಸೀದಾ ವಾಪಸ್ ಬಂದು ಅದೇ ಅವನು ಎಲ್ಲಿ ಇಳಿತಾ ಇದ್ದ ಅದೇ ಪ್ಲೇಸಲ್ಲಿ ಇದು ಕೂತ್ಕೊಂಡು ಅವನಿಗೋಸ್ಕರ ಸತತ 9+ ವರ್ಷಗಳ ಕಾಲ ಕಾಯ್ತಾ ಕೂತ್ಕೊಳ್ಳುತ್ತೆ. ಸೊ ಅಲ್ಲಿದ್ದವರು ಏನಾದರೂ ಹಾಕಿದರೆ ಎಲ್ಲ ತಿನ್ನತ್ತೆ, ಚಳಿ ಇರಲಿ ಮಳೆ ಇರಲಿ ಯಾವುದಕ್ಕೂ ಡೋಂಟ್ ಕೇರ್. ಅಂಥ ಚಳಿ ಅಲ್ಲೆಲ್ಲ ಮಂಜು, ಫಾರಿನ್ ಕಂಟ್ರೀಸ್ ಸ್ಟೋರಿ ಅದು, ಮಂಜು ಬೀಳುತ್ತೆ. ಆ ಮಂಜು ಹೊದ್ಕೊಂಡು ಕೂಡ ಅದು ಅವನು ಬರ್ತಾನೆ, ನನ್ನ ಯಜಮಾನ ಬರ್ತಾನೆ ಅಂತ ಬಹಳ ಒಂದು ಏನು ಅದು ಅಷ್ಟು ಚಾಲೆಂಜ್ ಆಗಿ ಇಟ್ಕೊಂಡು ಕಾಯ್ತಾ ಇರುತ್ತೆ. ಅದು ನಾನು ಎಲ್ಲೋ ಒಂದು ಕಡೆ ಓದಿದೆ, ಮತ್ತಷ್ಟು ಒಂದಿಷ್ಟು ಸ್ಟಡಿ ಮಾಡಿದೆ, ನನಗೆ ಅದ್ರ ಬಗ್ಗೆ ಹಚ್ಚಿಕೋ ಅಂತ ಫಿಲ್ಮ್ ಕೂಡ ಬಂದಿದೆ. ಅದೆಲ್ಲ ನೋಡಿದರೆ ನಮಗೆ ನಾವು ಗೊತ್ತಿಲ್ಲದೆ ಆ ಫಿಲ್ಮ್ ನೋಡ್ತಾ ಇದ್ರೆ ನಮ್ಗೆ ತನ್ನಿಂತಾನೇ ಕಣ್ಣೀರು ಬರುತ್ತೆ. ಸೊ ಇದ್ರ ಬಗ್ಗೆ ಬರೀಬೇಕು, ನಾಯಿಯ ಒಂದು ಇಂಥದ್ರ ಬಗ್ಗೆ ಬರೀಬೇಕು ಅಂತ ಅಂದ್ಕೊಂಡು ನಾನು ಅದ್ರ ಬಗ್ಗೆ ಬರೀದೆ. ಯೂಶ್ವಲಿ ಏನಾಗುತ್ತೆ, ನಾನು ಬರೀಲಿಕ್ಕೆ ಕೂತ್ಕೊಂಡ್ರೆ ಹೇಳಲ್ಲ, ಒಂದು 3-4 ಗಂಟೆ ಮ್ಯಾಕ್ಸಿಮಮ್ ಕೆಲವು ಆರ್ಟಿಕಲ್ ತೊಗೊಳುತ್ತೆ. 3-4 ಗಂಟೆ ನಾನು ಟೈಪ್ ಮಾಡ್ತೀನಿ, ಮುಗ್ದೋಗುತ್ತೆ ಆರ್ಟಿಕಲ್. ಆದರೆ ಈ ಆರ್ಟಿಕಲನ್ನು ಬರೆಯುವಾಗ ಮಾತ್ರ ಏನು ಮಾಡಿದ್ರು ಆ ಫೀಲಿಂಗ್ಸನ್ನು ಬರೀಲಿಕ್ಕೆ ನನ್ನ ಹತ್ರ ತಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಪದೇ ಪದೇ ಆ ನಾಯಿ ಇಲ್ಲೇ ನಂದೇ ನಾಯಿ ಏನು ಅನ್ನೋ ಹಾಗೆ ಅದು ಫೀಲಿಂಗ್ ಬರ್ತಾ ಇತ್ತು. ನಾನು ಆಲ್ಮೋಸ್ಟ್ ಹತ್ಕೊಂಡೆ ಹೆರಗೋಗ್ತಾ ಇದ್ದೆ, ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಕಂಪ್ಯೂಟರ್ ಎದುರು. ಆ ಫೀಲಿಂಗ್, ಯಾವ ವ್ಯಕ್ತಿ ಒಂದು ಫೀಲಿಂಗಲ್ಲಿ ಬರೀತಾನೆ
ಅವನಿಗೆ ಮಾತ್ರ ಒಂದು ಒಳ್ಳೆಯ ಬರವಣಿಗೆಯನ್ನು ಕೊಡಲಿಕ್ಕೆ ಸಾಧ್ಯ. ಎಸ್ಪೆಷಲಿ ಆ ಆರ್ಟಿಕಲ್ಗಳ ಬಗ್ಗೆ ನಾನು ಹೆಮ್ಮೆ ಪಡ್ತೀನಿ, ಯಾಕೆಂದರೆ ನಾನು ಯಾರಿಗೆ ಏನು ಅನಿಸುತ್ತೆ ಅದು ಅವ್ರ ಸೆಕೆಂಡರಿ, ಬಟ್ ನನಗೆ ಇವತ್ತಿಗೂ ಕೂಡ ಅಂಥದ್ದೊಂದು ಆರ್ಟಿಕಲನ್ನು ಬರೆಯೋದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಸೊ ಹತ್ಕೊಂಡು ಹತ್ಕೊಂಡು ಕನಿಷ್ಠ 4 ದಿವಸ ತೊಗೊಂಡಿದ್ದೀನಿ, ಅಂದರೆ 4 ದಿವಸ ಕೂತ್ಕೊಂಡು, 4 ದಿವಸ ಅಂದರೆ ಕಂಪ್ಲೀಟ್ 24/7 ಅಲ್ಲ, ಅದನ್ನು ಬರಲಿಕ್ಕೆ ಕೂತಾಗ ಫಿನಿಷ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆ ನಾಯಿ ಅಲ್ಲಿ ಕಾಯ್ತಾ ಇದೆ ಅಂತ ಅನ್ನುವಾಗಲೇ ಕಣ್ಣಲ್ಲಿ ನೀರು ಬಂದಿರೋದು, ಪಾಪ ಆ ನಾಯಿ, ಪಾಪ ಆ ನಾಯಿ ಅಂತ. ಇವತ್ತು ಅದರ ಹೆಸರೇ ಹಾಚಿಕೊ ಅಂತ, ಅದ್ರ ಹೆಸರಲ್ಲೇ ಮ್ಯೂಸಿಯಮ್ಮು ಅದು ಇದು ಎಲ್ಲ ಒಂದು ಪ್ರತಿಮೆ ಎಲ್ಲ ಅಲ್ಲಿ ಮಾಡಿ ಇಟ್ಟಿದ್ದಾರೆ. ಸೊ ಆರ್ಟಿಕಲ್ ನೋಡಿದರೆ ನಿಮಗೆ ಗೊತ್ತಾಗತ್ತೆ ಅದು ಯಾವ ರೇಂಜಲ್ಲಿ ಇದೆ ಅಂತ. ಓಕೆ ಸರ್, ಖಂಡಿತ ಖಂಡಿತ ನಾನು ಆ ಬುಕ್ಕನ್ನು ಓದ್ತೇನೆ. ಹಾಗೆ ಮತ್ತೊಬ್ಬರು ಕಾಲರ್ ರೆಡಿ ಇದ್ರೆ ಅವರೊಟ್ಟಿಗೆ ಮಾತಾಡುವ. ಸುಬ್ರಹ್ಮಣ್ಯ ಅಂತ ಹೇಳಿ. ಹಲೋ 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 ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಕುಂದಾಪುರದಿಂದ, ಸುಬ್ರಹ್ಮಣ್ಯ ಅಂತ ಹೇಳಿ. ಓಕೆ ಸುಬ್ರಹ್ಮಣ್ಯ ಅವರ ಹೇಳಿ. ನಂಗೆ ನರೇಂದ್ರ ಸರ್ ಹತ್ರ ಮಾತಾಡ್ಬೇಕಿತ್ತು. ತುಂಬಾನೇ ಖುಷಿ ಆಗ್ತಾ ಇದೆ ಇವತ್ತು, ಯಾಕಂತ ಹೇಳಿದ್ರೆ ನಮ್ಮ ಊರಿನ ಒಂದು ಪ್ರತಿಭೆನ ಯಾವತ್ತೇ ನಾವು ಗುರುತಿಸಿ ಪ್ರೋತ್ಸಾಹಿಸಬೇಕಾಗಿತ್ತು, ಆದ್ರೆ ಇವತ್ತು ಅದೇನೋ ಅಂತ ಹೇಳ್ತಾರಲ್ಲ ಎಲೆಮರೆ ಕಾಯಿ ಅಂತೆ, ಅವರನ್ನ ಗುರುತಿಸಿದವರೇ ಕಮ್ಮಿ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ನಾವು ಎಷ್ಟೋ ವರ್ಷಗಳಿಂದ ಅವರ ಅಭಿಮಾನಿಯಾಗಿ ಅವರ ಲೇಖನಗಳನ್ನ, ಕವನಗಳನ್ನ, ಕಥೆಗಳನ್ನ, ಸಾಹಿತ್ಯ ಲೇಖನದಲ್ಲಿ ಅವರ ಕಾರ್ಯಕ್ರಮ ನಿರೂಪಕನಾಗಿ, ಸ್ಯಾಕ್ಸೋಫೋನ್ ವಾದಕರಾಗಿ ಅದೆಷ್ಟು ಕಾರ್ಯಕ್ರಮಗಳನ್ನ ನಾನು ಗುರುತಿಸಿದ್ದೇನೆ. ಮತ್ತೆ ತುಂಬಾ ಖುಷಿ ಕೂಡ ಪಟ್ಟಿದ್ದೇನೆ, ಯಾಕಂತ ಹೇಳಿದ್ರೆ ಅವರೊಬ್ಬ ಅಪ್ಪಟ ಅಭಿಮಾನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇರ್ಲಾರ್ದು. ಯಾಕಂತ ಹೇಳಿದ್ರೆ ಅವ್ರ ಪ್ರತಿಯೊಂದು ಲೇಖನಗಳು ಕೂಡ ಅರ್ಥಗರ್ಭಿತವಾಗಿರ್ತದೆ. ಬಟ್ ಇವತ್ತವರು ಈ ಒಂದು ವೇದಿಕೆ ಸಿಕ್ಕಿದೆ, ತುಂಬಾನೇ ಖುಷಿ ಆಗ್ತಾ ಇದೆ ಸರ್. ವಂದನೆಗಳು. ಹೇಗಿದೆ ಸರ್? ಥ್ಯಾಂಕ್ ಯು ಸೋ ಮಚ್ ಸರ್, ಬಹಳ ಖುಷಿ ಆಯ್ತು, ಸಿಕ್ಕಾಪಟ್ಟೆ ಹೋಗಲ್ರಿ. ಆದ್ರೂ ಥ್ಯಾಂಕ್ ಯು ಸರ್. ಯಾಕಂತ ಹೇಳಿದ್ರೆ ನಮ್ಮೂರಿನ ಒಂದು ಪ್ರತಿಭೆಯನ್ನ ನಾವು ಗುರುತಿಸ್ಬೇಕಾಗಿತ್ತು, ಬಟ್ ಏನಂತ ಹೇಳಿದ್ರೆ ಇವತ್ತು ನಾವು ಗುರುತಿಸ್ಲಿಲ್ಲ. ಇವತ್ತು ಒಂದು ಡೈಸಿ ವರ್ಲ್ಡ್ ಮೂಲಕ ನಿಮ್ಮನ್ನು ಗುರುತಿಸ್ತಾ ಇದ್ರಲ್ಲ, ಅದ್ರ ತುಂಬಾನೇ ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬಹುದು. ಖಂಡಿತ ಖಂಡಿತ ಸರ್, ಡೈಜಿ ವರ್ಲ್ಡ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು ಎಸ್ಪೆಷಲಿ. ಹೌದು ಸರ್, ಖಂಡಿತ ಹೇಳಲೇಬೇಕು, ಯಾಕಂದ್ರೆ ಇಂಥದ್ದೊಂದು ಕಾರ್ಯಕ್ರಮ ಕೊಟ್ಟು ನಮ್ಮೂರಿನ ಒಂದು ಪ್ರತಿಭೆಗೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಸರ್. ಖಂಡಿತ ಖಂಡಿತ. ಹೌದು ಸರ್, ನಿಮ್ಮ ಅದೆಷ್ಟೋ ಲೇಖನಗಳನ್ನು ನಾನು ಓದಿದ್ದೀನಿ, ಮತ್ತೆ ನೀವು ಬರೆದಿರೋ ಪ್ರತಿಯೊಂದು ಕಥೆಗಳನ್ನು ಕೂಡ ಓದಿದ್ದೀನಿ, ಖುಷಿ ಪಟ್ಟಿದ್ದೀನಿ. ಮತ್ತೆ ಸಲಹೆಗಳನ್ನು ಕೂಡ ಅದೆಷ್ಟೋ ಬಾರಿ ನಾನು ಸರ್ ಹೀಗಿದ್ರೆ ಹೀಗಿರ್ತಿತ್ತು ಅನ್ನೋದು ಕೂಡ ನನ್ಗೆ ಒಂದೇನೋ ಒಂಥರ ಖುಷಿ ಕೊಟ್ಟಿದೆ. ಯಾಕಂದ್ರೆ ನಮ್ಮವರು ನಮ್ಮ ಲೇಖನಗಳನ್ನು ಏನು ಪ್ರತಿಯೊಂದನ್ನು ಕಳಿಸ್ತಾರೆ, ಓದ್ತೀವಿ, ತುಂಬಾನೇ ಖುಷಿ ಆಗ್ತಾ ಇದೆ ಸರ್. ಇದಕ್ಕಿಂತ ಹೆಚ್ಚಿನ ಲೇಖನಗಳನ್ನು ಬರೆಯಿರಿ, ಕಥೆಗಳನ್ನು ಬರೆಯಿರಿ, ಕಾರ್ಯಕ್ರಮ ನಿರೂಪಕನಾಗಿ ಅದೆಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ, ಸಾಕ್ಷೋಪನ ವಾದಕನದಲ್ಲೂ ಕೂಡ ಹಾಗೆ ದೊಡ್ಡ ಸಾಧನೆ ಮಾಡಿ ಅಂತ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸುಬ್ರಹ್ಮಣ್ಯ ಅವರು. ಓಕೆ ಮೇಡಮ್. ಓಕೆ ಸರ್, ಹಾಗೆ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಅಲ್ಲದೆ ಸಂಗೀತ ಕ್ಷೇತ್ರ, ಐ ಮೀನ್ ಅಂದ್ರೆ ಸ್ಯಾಕ್ಸೋಫೋನ್ ವಾದಕರಾಗಿ ಕೂಡ ಗುರುತಿಸ್ಕೊಂಡಿದ್ರಿ. ಸೊ ಇದ್ರ ಬಗ್ಗೆ ಹೇಳ್ಕ, ತುಂಬ ಪ್ರೋಗ್ರಾಮ್ ಅನ್ನೆಲ್ಲ ನಾನು ಸಹ ಕಂಡಿದ್ದೆ ನಿಮ್ ಸ್ಯಾಕ್ಸೋಫೋನ್ ಇದು ಪ್ರೋಗ್ರಾಮ್. ಆಕ್ಚುಲಿ ಸ್ಯಾಕ್ಸೋಫೋನ್ ಪ್ರೋಗ್ರಾಮ್ ಯೂಶ್ವಲಿ ನಾವು ದೇವಾಡಿಗ ಏನು ಕಾಸ್ಟಿಗೆ ಸೇರಿದವರು ಎಲ್ಲ ಒಂದು ಕಡೆ ದೇವಾಡಿ ಕಾಸ್ಟ್ ಆದರೂ ನಮ್ಮ ಹಿರಿಯವರೆಲ್ಲ ವಾದ್ಯ ಮಾಡ್ತಿದ್ರಂತೆ. ನಮ್ಗೆ ಅವಾಗ ಅದೆಲ್ಲ ಐಡಿಯಾ ಇರಲಿಲ್ಲ. ನಮ್ಮ ತಂದೆ ಎಲ್ಲ ಈ ಮೇಸ್ರಿ ಅಂತೆಲ್ಲ ಇದು ಬಂದಾಗ ಒಂದು ಸಲ SLCಯಲ್ಲಿ ಇದ್ದಾಗ ಏನಾಯಿತು, ಕಾಲೇಜಲ್ಲಿ ಈ ಬ್ಯಾಂಡ್ ಸೆಟ್ ಅಂತೆಲ್ಲ ಬರುತ್ತೆ, ಅದನ್ನು ಬಾರಿಸ್ಲಿಕ್ಕೆ ಒಬ್ಬರು ಅಲ್ಲಿ ಉಮನಾಥ್ ದೇವಾಡಿಗ ಅಂತ ಇದ್ದಾರೆ ನಮ್ಮಲ್ಲಿ ಸ್ಯಾಕ್ಸೋಫೋನಿಸ್ಟು, ಭಾಳ ಚೆನ್ನಾಗಿ ಬಾರಿಸ್ತಾರೆ. ಅವರು ಬಂದು ನಮಗೆ ಅದ್ರ ಬಗ್ಗೆ ಗೈಡೆನ್ಸ್ ಕೊಟ್ಟರು. ಆಮೇಲೆ ಇಲ್ಲೊಬ್ಬ ನರೇಂದ್ರ ಅಂತ ಇದ್ದಾನೆ ಅಂತ ಗೊತ್ತಾಯಿತು, ನಾನು ಇಮಿಡಿಯೇಟಾಗಿ ಅದನ್ನು ಕಲ್ತ್ಕೊಂಡೆ. ಸೊ ಇವನು ಏನೋ ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಅವರ ಮೂಲಕ ಅವರ ತಂದೆ ಪರಿಚಯ ಆಯಿತು, ಎಲ್ಲ ನಮ್ಮ ಏರಿಯಾದವರೇ ಪರಿಚಯ ಅಂತ. ಆವಾಗಿನ ಮಟ್ಟಿಗೆ ನಾವು ಸಣ್ಣವರು, ಹಾಗಾಗಿ ನಮ್ಗೆ ಅದೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಸೊ ರಾಮ ದೇವಾಡಿಗ್ರಂತ ಭಾಳ ಹೆಸರು ಮಾಡಿದಂಥವ್ರು. ಸೊ ಅವರು ನನಗೆ ನೀನೇನಾದರೂ ಕಲಿ ಮರೆಯ ಅಂತ ಹೇಳಿಬಿಟ್ಟು ನನಗೆ ನಿಧಾನವಾಗಿ ಸಣ್ಣ ಪುಟ್ಟ ದೇವಸ್ಥಾನದ ಕಾರ್ಯಕ್ರಮಗಳು, ಉತ್ಸವಗಳು, ಮದುವೆಗಳು ಇಂಥದಕ್ಕೆಲ್ಲ ತಾಳ, ಹಾರ್ಮೋನಿಯಂ ಅಂತೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದರು. ಸೊ ಅಲ್ಲಿಂದ ವಾದ್ಯ ಜರ್ನಿ ಅನ್ನೋದು ಸ್ಟಾರ್ಟ್ ಆಯಿತು. ಇನ್ಫ್ಯಾಕ್ಟ್ ನಾನು ಸ್ಟಾರ್ಟಿಂಗ್ ಕಲ್ತಿದ್ದು ಅವರ ಅಂಡರಲ್ಲಿ ಕ್ಲಾರಿಯೋನೆಟನ್ನು. ಸೊ ಕ್ಲಾರಿಯೋನೆಟ್ ಅಂತ ಸಪೂರ ಬರುತ್ತೆ. ಸೊ ಅದನ್ನು ಕಲಿತಾಗ ನನಗೆ ಅದು ಯಾಕೋ ತುಂಬ ಮೇಲ್ಗಡೆ ಹೋದಾಗ ಎಲ್ಲೋ ಒಂದು ಕಡೆ ಲಿಂಕ್ ತಪ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಯಾವುದೋ ಒಂದು ಇದರಲ್ಲಿ ನಾನು ಅಲ್ಲಿಂದ ಸ್ಯಾಕ್ಸೋಫೋನಿಗೆ ಡೈವರ್ಟ್ ಆದೆ. ಅನಿವಾರ್ಯ ಕಾರಣಕ್ಕೆ ಯಾವುದೋ ಒಂದು ಪ್ರೋಗ್ರಾಮ್ ಇತ್ತು, ಅದಕ್ಕೆ ಕ್ಲಾರಿನೆಟ್ ಇರಲಿಲ್ಲ, ಏನಾದರೂ ಬಾರಿಸ್ಲಿಕ್ಕೆ ತೊಗೊಂಡು ಹೋಗಬೇಕಿತ್ತು ಅನ್ನೋ ಕಾರಣಕ್ಕೆ ಸ್ಯಾಕ್ಸೋಫೋನ್ ಇತ್ತು. ನೋಡು ಒಂದು ಟ್ರೈ ಮಾಡುವಂತ ಹಾಗೆ ತೊಗೊಂಡೋಗಿ ಬಾರಿಸಿದ್ದು, ಒಂದು ಸಣ್ಣ ಪೂಜೆ ಅದು. ಸೊ ಇದೇ ಚೆನ್ನಾಗಿದೆ ಅದಕ್ಕಿಂತ ಅಂತ ಅನ್ನಿಸ್ತು. ಅಲ್ಲಿಂದ ಸ್ಯಾಕ್ಸೋಫೋನ್ ಬಗ್ಗೆ ಒಂಚೂರು ಆಸಕ್ತಿ ಬೆಳೀತು. ಮತ್ತು ಅದು ಶಾಸ್ತ್ರಬದ್ಧವಾಗಿ ಅಂತ ಕಲಿತವರಲ್ಲ ನಾವು, ಎಲ್ಲ ಅವರಿವರು ಬಾರಿಸಿದ್ದೆಲ್ಲ ನೋಡಿ ನೋಡಿ ಕೇಳಿ ಅಂತದನ್ನೆಲ್ಲ, ಹಿಂಗೆ ಹಿಂಗೆ ಬಾರಿಸಿದ್ರೆ ಹಿಂಗೆ ಹಿಂಗೆ ಆಗ್ತದೆ ಅಂತೆಲ್ಲ ಒಂದು ಐಡಿಯಾ ತೊಗೊಂಡು
ಸರಿ ಸುಮಾರು ಅವತ್ತು ಎಸ್ ಎಲ್ ಸಿ ನಂತರ ಶುರು ಮಾಡಿದ್ದು, ಇವತ್ತಿನ ತನಕ ಅದರಲ್ಲಿ ಕಂಟಿನ್ಯೂಸ್ ಆಗಿ ಏನೋ ನಮಗೆ ಬೇಕಾದಷ್ಟು ಒಂದಷ್ಟು ಪ್ರೋಗ್ರಾಮ್ಗಳನ್ನು ನಡೆಸಿ ಕೊಡುವಷ್ಟು ಈ ಮದುವೆ ಅದೇ ಮುಂಜಿ ಅಂತೆಲ್ಲ ಏನೆಲ್ಲ ಇದೆ ಅದೆಲ್ಲವನ್ನು ಸಮರ್ಥವಾಗಿ ನಿಭಾಯಿಸಬಲ್ಲಷ್ಟು ಕಲ್ತ್ಕೊಂಡಿದ್ದೀವಿ. ಮತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಕಚೇರಿ ಕೊಡ್ತೀವಿ ಅಂತೆಲ್ಲ ನಾವು ಹೇಳೋದಿಲ್ಲ, ಯಾಕೆಂದರೆ ಅದಕ್ಕೆ ಭಾಳ ದೊಡ್ಡ ಮಟ್ಟದ ವಿದ್ವತ್ ಬೇಕಾಗತ್ತೆ. ಸೊ ಆ ವಿದ್ವತ್ಗಿಂತ ನಮಗೆ ಬೇಸಿಕ್ ಆಗಿ ಏನು ಬೇಕು ಅಷ್ಟನ್ನು ನಾವು ಕಲ್ತಿದ್ದೀವಿ. ಆ್ಯಂಡ್ ಜನರಿಗೆ ಖುಷಿ ಕೊಡಲಿಕ್ಕೆ ಏನು ಬೇಕು ಅದನ್ನು ನಾವು ಕೊಡ್ತೀವಿ. ಆ್ಯಂಡ್ ಒಂದು ವಿಷಯ ಹೇಳಬಹುದು ಏನು ಅಂತಂದರೆ, ನಾವು ಲಾಸ್ಟ್ ಟೈಮ್ ಒಂದು ಊರಿಗೆ ಹೋದಾಗ ಅಲ್ಲಿ ನಾವು ಯೂಶ್ವಲಿ ಇಬ್ಬರು ಹೋಗ್ತೀವಿ, ಒಬ್ಬರು ಮೇಯ್ನ್ ಇರ್ತಾರೆ ಇನ್ನೊಬ್ಬರು ಸೈಡಲ್ಲಿ, ಅದನ್ನು ಸೈಡಲ್ಲಿ ನಾನಿದ್ದೆ. ಅವ್ರು ಮೇಯ್ನ್ ಬಾರಿಸಿದಾಗ ನಾವು ಹೆಚ್ಚಿಗೆ ಅವರಿಗೆ ಅಡ್ಡ ಹಾಕೋದಿಲ್ಲ, ಅದು ಅಥವಾ ಹೊಸ ಪದ್ಯ ಆದರೆ ನಮಗೆ ಗೊತ್ತಿಲ್ಲದ ಪದ್ಯ ಆದರೆ ನಾವು ಸುಮ್ಮನೆ ಸ್ವರ ಕೊಡ್ತಾ ಹೋಗ್ತೀವಿ, ಪೂರ ಬಾರಿಸ್ಲಿಕ್ಕೆಲ್ಲ ಆಗೋದಿಲ್ಲ ಹೋಗೋದೂ ಇಲ್ಲ. ಸೊ ಒಬ್ಬ ವ್ಯಕ್ತಿ ಬಂದಿದ್ದ, ಎಲ್ಲ ಮುಗಿದ ನಂತರ ನನ್ನನ್ನು ಕರೆದು ನೀನು ಏನೂ ಇಲ್ಲ, ನೀನು ಇನ್ನೂ ಕಲಿಬೇಕಾದ ತುಂಬ ಇದೆ ಅಂದ. ಎಗ್ರಿ, ಅದು ಸತ್ಯದ ಮಾತು ಕೂಡ, ಅದು ಇವತ್ತಿಗೂ ನಾವು ಒಪ್ಕೊಳ್ತೀವಿ. ಆದರೆ ಅದೊಂಥರ ಅವಮಾನ ಅಂತ ಅನ್ನಿಸ್ತು ನನಗೆ, ಏಕಾಏಕಿ ಹಾಗಾಗ್ಬಿಟ್ಟು ಅವ್ನು ನಾನು ಬರೆಸಿದ್ದೇ ನೋಡಿಲ್ಲ ಇನ್ಫ್ಯಾಕ್ಟು, ಈಗ ಹೇಳಿದ್ರಲ್ಲ ಅಂತ. ಅದಾಗಿ ಎಕ್ಸಾಕ್ಟ್ 2 ವರ್ಷದೊಳಗಡೆ ಇನ್ನೊಂದು ಅವರದ್ದೇ ಮನೆಯದ ಪ್ರೋಗ್ರಾಮ್ ಹೋಗ್ಲಿಕ್ಕಿತ್ತು. ಅವತ್ತು ನಾನೇ ಮೇಯ್ನಾಗಿ ಹೋಗಿದ್ದೆ, ಬೇರೆ ಊರಿನಲ್ಲಿ ನಡೆದಿದ್ದು. ಅವತ್ತು ಆ ವ್ಯಕ್ತಿ ಅಲ್ಲಿಗೆ ಬಂದಿದ್ದ, ಅವನನ್ನು ನೋಡಿದ್ದೆ ತಡ, ಹಿಂದೆ ಹೇಳಿದ್ದಿಲ್ಲ, ನೆನಪಾಯಿತು. ಮ್ಯಾಕ್ಸಿಮಮ್ ಎಷ್ಟು ಏನೆಲ್ಲ ಚೆನ್ನಾಗಿರೋದು ಬಾರಿಸ್ಲಿಕ್ಕೆ ಸಾಧ್ಯ ಉಂಟು, ಎಲ್ಲ ಬಾರಿಸಿದೆ. ಪ್ರೋಗ್ರಾಮ್ ಮುಗಿದ ಮೇಲೆ ಅದೇ ವ್ಯಕ್ತಿ ಬಂದ್ಕೊಂಡು, ಸಖತ್ತಾಗಿ ಬಾರಿಸ್ತೀರಿ ಮಾರ್ರೆ, ಯಾವ ಊರಿನವ್ರು ನೀವು ಅಂತ. ಯಾವ ವ್ಯಕ್ತಿ ನನ್ನನ್ನು ಈ ಥರ ಏನೂ ಇಲ್ಲ ನೀನು ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ದು, ಅದೇ ವ್ಯಕ್ತಿ ವಿದಿನ್ 2 ಇಯರ್ಸಲ್ಲಿ ಬಂದ್ಕೊಂಡು ಹೀಗೆ ಹೇಳಿದ್ದ. ಆ್ಯಕ್ಚುಲಿ ನಾನು ಅವತ್ತಿಗೂ ಅಷ್ಟೇ ಬರೆಸ್ತಿದ್ದೆ, ಈ 2 ವರ್ಷದಲ್ಲಿ ಚೂರುಪಾರ ಇಂಪ್ರೂವ್ಮೆಂಟ್ ಆಗಿರ್ಬೋದು ಬಿಟ್ಟರೆ ಏನು ದೊಡ್ಡ ಮಟ್ಟದಲ್ಲಿ ಏನಿರಲಿಲ್ಲ. ನಾನು ಏನಕ್ಕೆ ಇದನ್ನು ಹೇಳಿದೆ ಅಂತಂದರೆ, ಯಾವುದೇ ವ್ಯಕ್ತಿನಾಗಲಿ ಒಂದ್ಸಲ ನೋಡಿಬಿಟ್ಟು ಇಮಿಡಿಯೇಟಾಗಿ ಜಡ್ಜ್ ಮಾಡೋದು ಯಾವ ವಿಷಯಕ್ಕೂ ಸರಿಯಲ್ಲ ಅಂತ. ಈಗ ನಂದು ಯಾವುದೋ ಒಂದು ಆರ್ಟಿಕಲ್ ನೋಡಿಬಿಟ್ಟು ಇವನು ಚೆನ್ನಾಗಿಲ್ಲ ಅಥವಾ ಚೆನ್ನಾಗಿದ್ದಾನೆ, ನೋ. ಯಾವುದೇ ವ್ಯಕ್ತಿ ಆಗಲಿ ಪೂರ ಅನಾಲೈಸ್ ಮಾಡಿಕೊಳ್ಳಿ, ಸ್ಟಡಿ ಮಾಡಿಕೊಳ್ಳಿ, ಮತ್ತೆ ಜಡ್ಜ್ಮೆಂಟಿಗೆ ಬನ್ನಿ. ಖಂಡಿತ, ದಿಸ್ ಈಸ್ ಮೈ ಪಾಲಿಸಿ. ಹಾಗೇನು ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿತ್ತು, ಕಾರ್ಯಕ್ರಮ ಮುಗಿಸು ಹೋಗ್ತಾ ಇತ್ತ, ಮಾತಾಡ್ತಾ ಮಾತಾಡ್ತಾ ಟೈಮ್ ಅದೇ ಗೊತ್ತಾ ಇಲ್ಲ. ಹಾಗೆ ನಾವು ಕೊನೆಯದಾಗಿ ಒಂದು ಮಾತು ಕೇಳ್ಕ, ಯುವ ಬರಹಗಾರರಿಗೆ ನಿಮ್ಮಂಥವರ ಸಲಹೆ ಖಂಡಿತ ಬೇಕಾಗ್ತದೆ. ಸೊ ಅವ್ರಿಗೆ ಏನಾದರೂ ಒಂದು ಸಲಹೆ ನೀಡುವುದಾದ್ರೆ ಎಂತ ಹೇಳ್ತೀರಿ? ಹಾಂ, ಸಲಹೆ ನೀಡುವುದು ಅನ್ನೋದಕ್ಕಿಂತ ಯುವ ಬರಹಗಾರರು ಪ್ರಥಮವಾಗಿ ಓದ್ಕೊಳ್ಬೇಕ್ರಿ. ಓದದೆ ನೀವು ಬರಿತೀರಿ ಅಂತ ಆದರೆ ನೀವು ರೈಟರ್ಸೇ ಅಲ್ಲ, ಬರೀಲಿಕ್ಕೆ ಸಾಧ್ಯ ಇಲ್ಲ ಕೂಡ. ನೀವು ಏನೋ ಬರೆದದ್ದೆಲ್ಲ ಅದು ಬರವಣಿಗೆ ಆಗೋದಿಲ್ಲ. ನವೇಡೇಸ್ ಏನಾಗ್ತಾ ಇದೆ, ತುಂಬ ಜನ ಸುಮ್ಮನೆ ಒಂದು ಕವನ ಬರೆಯೋದು, ಅದಕ್ಕೆ ಒತ್ತಕ್ಷರ ಸರಿಯಾ, ವ್ಯಾಕರಣ ಸರಿಯಾ, ಅದು ಸರಿ ಇದು ಸರಿ ಏನೂ ಇಲ್ಲ, ಆದರೂ ಒಟ್ಟು ಬರ್ಕೊಳ್ತಾರೆ. ಒಂದೆರಡು ಕವನ ಪಬ್ಲಿಷ್ ಮಾಡುವಂಥ ಅವರವರ ಲೋಕಲ್ ಪತ್ರಿಕೆಗಳು ಕೂಡ ಇರ್ತವೆ. ಹಂಗಾದ ಕೂಡ ಇಮಿಡಿಯೇಟಾಗಿ ಇವರ ಹೆಸರಿನ ಮುಂದೆ ಸಾಹಿತಿಗಳು ಅಂತ ಹಾಕ್ಕೊಂಡು ಬಿಡೋದು. ಮತ್ತು ಎಲ್ಲೋ ಒಂದು ಸಣ್ಣ ಪುಟ್ಟ ವಿನ್ ಆದ ಕೂಡಲೇ, ಆ ವಿನ್ ತೀರ್ಪುಗಾರರು ಹಾಗೆ ಇರ್ತಾರೆ, ಕೆಲವೊಮ್ಮೆ ಇವರು ಹಾಗೆ ಇರ್ತಾರೆ, ವಿನ್ ಆದ ಕೂಡಲೇ ಇವರಿಗೇನೋ ನಾವು ರೈಟರ್ ಆಗಿಬಿಟ್ಟಿವಿ ಅಂತ ಭ್ರಮೆ. ಆಗೋದಿಲ್ಲ. ಸ್ಟಿಲ್ ನಾನೇ ಈಗ ಹೇಳ್ತೀನಿ, ನಾವು ಇಷ್ಟೆಲ್ಲ ನೀವು ಬಿಲೀವ್ ಮಾಡಲೇಬೇಕು, 1600 ಆರ್ಟಿಕಲ್ ಪಬ್ಲಿಷ್ ಆಗಿದೆ ಎಲ್ಲ ಒಟ್ಟು ಸೇರಿ, ಎಲ್ಲ ಥರದ್ದು ಸೇರಿ. ಆದರೂ ಕೂಡ ಇವತ್ತಿಗೂ ನಾವು ಒಳ್ಳೆ ರೈಟರ್ ಅಂತ ನಾನೇ ಒಪ್ಕೊಳ್ಳೋದಿಲ್ಲ. ಅಂದರೆ ಇನ್ನೂ ಕಲಿಬೇಕಾದ ತುಂಬ ಇದೆ, ಬೇರೆ ಬೇರೆ ವಿಷಯದ ಬಗ್ಗೆ, ಸೈಂಟಿಫಿಕ್ ವಿಷಯದ ಬಗ್ಗೆ ಎಲ್ಲ ಬರೀಬೇಕು, ಗಣಿತದ ಬಗ್ಗೆ ಬರೀಬೇಕು, ಅದೆಲ್ಲ ತುಂಬ ತಿಳಿಲಿಕ್ಕೆ ತುಂಬ ಇದೆ. ಹಾಗಾಗಿ ಪರ್ಫೆಕ್ಟು ಅಂತೆಲ್ಲ ನಾವು ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗಿರುವಾಗ ನಾವು ಯಾವುದನ್ನೇ ಆಗಲಿ ಸ್ಟಡಿ ಮಾಡಿದೆ ಓದದೆ ಬರೀಲಿಕ್ಕೆ ಹೋಗಬಾರ್ದು, ಇದೊಂದು. ಆಮೇಲೆ ಕಾಪಿ ಹೊಡೆದು ಬರೆದು ಯಾವುದೋ ಏನೋ ಬರಿತೀವಿ ಅಂತೆಲ್ಲ ಹೋಗಲೇಬೇಡಿ. ನಿಮ್ಮದು ಓನನ್ನು ಬರೀರಿ, ಮತ್ತು ಓನನ್ನು ಬರೆಯೋ ಮೊದಲು ಎಲ್ಲ ಬೇರೆ ಬೇರೆ ಬರಹಗಾರರನ್ನು ಓದ್ಕೊಳ್ಳಿ. ಯಾವುದೋ ಒಂದು ಬರಹಗಾರರಿಗೆ ನೀವು ಸ್ಟಿಫ್ ಆಗಬೇಡಿ. ಯಾರು ನಾನು ತೇಜಸ್ವಿ ಮಾತ್ರ ಓದ್ತೀನಿ, ಕುವೆಂಪು ಮಾತ್ರ ಓದ್ತೀನಿ, ಅಥವಾ ಭೈರಪ್ಪನವ್ರು ಮಾತ್ರ ಓದ್ತೀನಿ ಅಂತೆಲ್ಲ ಹೋಗಲೇಬೇಡಿ. ಅದರಿಂದ ಯಾವುದೋ ಒಂದು ಮುಖದಲ್ಲಿ ಮಾತ್ರ ನೀವು ಇಂಪ್ರೂವ್ ಆಗ್ಬೋದು ಬಿಟ್ಟರೆ, ನಿಮಗೆ ಆಲ್ರೌಂಡ್ ನಾಲೆಜ್ ಬೇಕಾದರೆ ಎಲ್ಲ ಬರಹಗಾರರನ್ನು ನೀವು ಓದಬೇಕು, ಎಲ್ಲ ಪತ್ರಿಕೆಗಳನ್ನು ಜಾಲಾಡಬೇಕು, ಅಲ್ಟಿಮೇಟ್ಲಿ ಎಲ್ಲದರ ಸೋರ್ಸ್ ಬಳಸ್ಕೊಂಡು ನಿಮ್ಮದು ಓನನ್ನು ಬರೀಬೇಕು. ಸೊ ದಿಸ್ ಈಸ್ ಮೈ ಒಂದು ಚಿಕ್ಕ ಸಜೆಷನ್ ಅಷ್ಟೇ. ಓಕೆ, ಹಾಗೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನಷ್ಟು ನೀವು ಸಾಧನೆ ಮಾಡಿ, ಹಾಗೆ ಇನ್ನೂ 5 ಕೃತಿಗಳು ಈ ಪ್ರಕಟಣೆಗೆ ಸಿದ್ಧವಾಗ್ತಾ ಉಂಟು, ಆದಷ್ಟು ಬೇಗ ಅದು ಪಬ್ಲಿಷ್ ಆಗಲಿ ಅಂತೇಳಿ ಹೇಳ್ತಾ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೆ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್, ಎಸ್ಪೆಷಲಿ ಡೈಜಿ ವರ್ಲ್ಡ್ಗೆ, ಮತ್ತೆ ವಿಶೇಷವಾಗಿ ಡೈಜಿ ವರ್ಲ್ಡಿನ ಸಮಸ್ತ ಬಳಗಕ್ಕೆ, ಮತ್ತು ವಿಶೇಷವಾಗಿ ನೀವು ಭಾಳ ಚಂದ ಮಾಡಿ ನಿರೂಪಣೆ ಮಾಡ್ತಾ ಇದ್ರಿ, ಭಾಳ ಖುಷಿ ಆಯಿತು ಇಲ್ಲಿಗೆ ಬಂದಿದ್ದಕ್ಕೆ. ಐ ಆಮ್ ಸೋ ಹ್ಯಾಪಿ, ತುಂಬ ಖುಷಿ ಇದೆ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.
ವೀಕ್ಷಕರೇ ಕಂಡ್ರೆಲ್ಲ ಇವತ್ತಿನ ಕಾರ್ಯಕ್ರಮದಂಗೆ ನರೇಂದ್ರ ಎಸ್ ಗಂಗೊಳ್ಳಿ ಅವ್ರ ಜೊತೆ ನಾವು ಮಾತಾಡಿದ್ದ ಇನ್ನಷ್ಟು ಮಾತುಕತೆ ಬಾಕಿ ಇದ್ದಿತ್ತು ಅವ್ರ ಕಾರ್ಯಕ್ರಮ ಮುಗಿಸೋ ಟೈಮ್ ಆಯ್ತು. ಸೊ ಇದಾಗಿತ್ತು ಈ ಹೊತ್ತಿನ ಹಾಯ್ ಮಾತಾಡಲೇ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ಕಾಂತ ಐಕಣಿ ದೈಜ್ ಬರ್ಟ್ 24x7.